श्रीराम सच्चिदानंदेन्द्र सरस्वती स्वामी करुणा कटाक्षदिंद परमार्थ चिंतामणि नोड़ो है ना सार्वत्रिक पूर्ण अनुभव एच्चर कनसु निद्दे अवस्थे इंट्रोडक्षन अंत नोड़कु ಅದಾದ ಮೇಲೆ ಬರೀ ಇರಿವಿನ ಪರಮಾರ್ಥ ನೋಡಿದ್ದಾಯಿತು. ಈಗ ಅರಿವಿನ ಪರಮಾರ್ಥ ನೋಡಬೇಕಾಗಿದೆ. ಅದೇ ರೀತಿ ಆನಂದದ ಪರಮಾರ್ಥ ಈ ಮೂರು. ಯಾಕೆ ಅಂತಂದರೆ ನಮ್ಮ ನಿಜವಾದ ಸ್ವರೂಪ ಇರವು ಅರಿವು ಆನಂದ ಆಗಿದೆ. ಆದರೆ ಬರೀ ಇರುವನ್ನೇ ಚಿಂತನೆ ಮಾಡಿದ್ರೆ ಸಾಕು ಅಥವಾ ಆನಂದವನ್ನೇ ಚಿಂತನೆ ಮಾಡಿದ್ರೆ ಸಾಕು ಅಥವಾ ಅರಿವನ್ನೇ ಚಿಂತನೆ ಮಾಡಿದ್ರೆ ಸಾಕು. ಯಾಕೆ ಈಗ ನಾನು ಬೆಂಕಿ ಮುಟ್ಟಿದ್ರೆ ಕೈ ಸುಟ್ಟೇ ಸುಡುತ್ತೆ. ನೀವು ಹೆಂಗಾದರೂ ಮುಟ್ಟಿ, ಇರಿವಾದರೂ ತಿಳ್ಕೊಳ್ಳಿ, ಅರಿವಾದರೂ ತಿಳ್ಕೊಳ್ಳಿ, ಆನಂದವಾದರೂ ತಿಳ್ಕೊಳ್ಳಿ, ಆತ್ಮನ್ನೇ ತಿಳ್ಕೊಳ್ಳೋದು. ಆದರೆ ಇಲ್ಲಿ ಮೂರನ್ನು ವಿಚಾರ ಮಾಡೋದು ಯಾಕೆ ಅಂತಂದರೆ ಬೇರೆ ಬೇರೆಯಾಗಿ ಇವು ಮೂರು ಆತ್ಮನ ಗುಣಗಳು ಅಂತಲ್ಲ, ಸ್ವಭಾವ. ಬೆಂಕಿಗೆ ಸುಡೋದು, ಶಾಖ, ಬೆಳಕು, ಕೆಂಪು ಹೇಗೆ ಸ್ವಭಾವವು, ಹಾಗೆ ಇರುವು ಅರಿವು ಆನಂದ ಸ್ವಭಾವ. ನಾವು ಸಾಧನೆ ಮಾಡುವಾಗ ನನಗೆ ಆನಂದ ಗೊತ್ತಾಯಿತು ಸ್ವಾಮಿ, ಅರಿವು ಗೊತ್ತಾಗಲಿಲ್ಲ, ಇರಿವು ಗೊತ್ತಾಗಲಿಲ್ಲ ಅಂದರೆ ನೀವು ಕಂಡುಕೊಂಡಿಲ್ಲ ಆತ್ಮನ್ನ. ಒಂದು ಕಂಡುಕೊಂಡ್ರೆ ಮಿಕ್ಕಿರೋದು ತಾನಾಗಿ ಗೊತ್ತಾಗುತ್ತೆ. ಈ ಬೆಂಕಿ ತಂದಿದ ತಕ್ಷಣ ಶಾಖ, ಬೆಳಕು, ಕೆಂಪು ಒಟ್ಟಿಗೆ ಇರ್ತವೆ. ನೀವು ಕಬ್ಬಿಣವನ್ನು ಕಾಸಿ ಹೆಂಗಾಗುತ್ತೆ ನೋಡ್ರಿ, ಅದು ಸುಡುತ್ತೆ, ಕೆಂಪಗಿರುತ್ತೆ ಗುಂಡು. ಈ ಗುಂಡಿಗಿರೋ ಕಬ್ಬಿಣದ ಗುಂಡನ್ನು ಕಾಯಿಸಿ ಕೆಂಪು ಗುಂಡಾಗ್ಬಿಡುತ್ತದು, ಕೆಂಪಗಿರುತ್ತೆ, ಉರಿತಾ ಇರುತ್ತೆ, ಸುಡ್ತಾ ಇರುತ್ತೆ, ಬೆಳಕಿರುತ್ತೆ, ಕೆಂಪಗಿರುತ್ತೆ. ಹಾಗೆ ಇವು ಆತ್ಮನ ಗುಣಗಳು ಇರುವ ಅರಿವು ಆನಂದ ಅಂತ. ಈಗ ಇರಿವಿನ ಪರಮಾರ್ಥಕ್ಕೆ ಏನೇನು ಮಾಡಿದ್ರು, ಈ ಮೂರು ಬೇಸ್ಮೆಂಟ್ ಹಾಗೆ ಇರುತ್ತೆ, ಇದಕ್ಕೆ ಫೌಂಡೇಶನ್ ಅದೇ ಥರ ಬರುತ್ತೆ. ಅಂದರೆ ಇವರು ಹೊರಗಡೆಯಿಂದ ಒಳಗಡೆಗೆ ಬರ್ತಾರೆ. ಇರುವಿನಲ್ಲಿ ಹಾಗೆ ಮಾಡಿತ್ತು, ಹೊರಗಡೆಯಿಂದ ಒಳಗಡೆಗೆ. ಅರಿವು ಹೊರಗಡೆಯಿಂದ ಒಳಗೆ, ಆನಂದ ಹೊರಗಡೆಯಿಂದ ಒಳಗೆ. ಹೇಗೆ ಹೊರಗಡೆಯಿಂದ ಒಳಗಡೆಗೆ ಹೇಗೆ ಬರ್ತಾರೆ? ಈಗ ನಮ್ಗೆ ಆನಂದ ನಮ್ಮ ಒಳಗಡೆ ಇದೆ ಅಂದರೆ ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ? ಅದಕ್ಕೆ ಏನು ಮಾಡ್ತೀವಿ, ಅಪ್ಪ ನೀನು ಕೇಳೋದು, ನೋಡೋದು, ಮೂಸೋದು, ಮುಟ್ಟೋದ್ರಿಂದ, ಕರ್ಮೇಂದ್ರಿಯಗಳಿಂದ ಆನಂದ ಸಿಗುತ್ತೋ ಇಲ್ವೋ, ಹೊರಗಡೆ ಇದೆಯೋ ಇಲ್ವೋ ಆನಂದ ಅಂತ ಹೇಳಿ, ಕರ್ಮೇಂದ್ರಿಯಗಳಿಗಿಂತ ಜ್ಞಾನೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಿಗಿಂತ ಮನಸ್ಸಿನಲ್ಲಿ ಈ ಡಿಟೆಕ್ಟಿವ್ ಪುಸ್ತಕ ಓದೋದು ಎಲ್ಲ ಹಾಗೆ. ಅದೇ ರೀತಿ ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಚಿತ್ತ, ಚಿತ್ತಕ್ಕಿಂತ ಅಹಂಕಾರ, ಅಹಂಕಾರಕ್ಕಿಂತ ಆತ್ಮನಲ್ಲೇ ಆನಂದ ಸಹಜವಾಗಿದೆ ಅಂತ ತಂದು ತೋರಿಸ್ಬೇಕಾಗಿದೆ. ಅದೇ ರೀತಿ ಅರಿವನ್ನೂ ಹಾಗೆ ತೋರಿಸ್ಬೇಕಾಗಿದೆ. ಇವಾಗ ಏನಂತ, ಅರಿವಂದ್ರೆ ಏನು? ಅರಿವಂತಂದರೆ ಜ್ಞಾನ. ಹಾಗೆ ನಾವೇನು ಮಾಡ್ಕೊತೀವಿ, ಅರಿವು ಅಂತಂತಂದರೆ ಮನಸ್ಸು, ಬುದ್ಧಿ ಇವುಗಳನ್ನ ನಾವು ಅರಿವು ಅಂದ್ಕೊಂಡ್ಬಿಡ್ತೀವಿ. ಬ್ರೈನು ನಾವು ಇವುಗಳನ್ನೇ ಅರಿವು ಅಂದ್ಕೊಳ್ಳೋದು ಅಲ್ವಾ? ಇವಾಗ ಒಂದು ಪ್ರಜ್ಞೆ ಇದೆ, ಏನರ್ಥ ಅರಿವಿದೆ ಅಂತ. ಅಲ್ಲಿ ಏನಾಯಿತು, ಅವನ ಅರಿವಿದೆ ಅಂದರೆ ಅವನು ಕಾನ್ಷಿಯಸ್ ಆಗಿರಬೇಕು ಅಂತ. ನಾವು ಅರಿವನ್ನು ಏನು ಮಾಡ್ತೀವಿ ಅಂತಂತಂದರೆ ಹಾಗೆ. ಮತ್ತೆ ಕೆಲವರು ಅರಿವನ್ನು ವಸ್ತುಗಳಲ್ಲಿದೆ ಅಂತ ಹೇಳ್ತಾರೆ. ವಸ್ತುಗಳಲ್ಲಿದ್ದರೆ ಈ ಉದಾಹರಣೆಗೆ ಕಲ್ಲು, ಕಲ್ಲಿನಲ್ಲಿ ಏನಪ್ಪ ಇದೆ ಅರಿವು? ಏನಿಲ್ಲ. ನಾನಿಲ್ಲಿದ್ದು ಕಲ್ಲು ನೋಡಿದ್ರೆ ನನ್ನ ಕಣ್ಣು ಕಲ್ಲನ್ನು ನೋಡಿ ಕಲ್ಲಿದೆ ಅಂತ ಹೇಳ್ತೀನಿ, ಅರಿವು, ಜ್ಞಾನ. ಆದ್ದರಿಂದ ಜ್ಞಾನ ಎಲ್ಲಿದೆ ಅಂತಾಯಿತು, ಅರಿವು ಎಲ್ಲಿದೆ ಅಂತಾಯಿತು, ಇಲ್ಲಿದೆ ನನ್ನ ಮನಸ್ಸಿನಲ್ಲಿದೆ ಅಂತಾಯಿತು.
ಅದಕ್ಕೋಸ್ಕರ ಕೆಲವರು ಅರಿವನ್ನು ವಸ್ತುಗಳಲ್ಲಿದೆ ಅಂತ ಹೇಳೋರು ಇದ್ದಾರೆ, ಅಲ್ಲ ಅಂತ ಕೆಲವರು ಇವರೇನು ಹೇಳ್ತಾರೆ, ಒಳಗಿನ ಸ್ವಲ್ಪ ಒಳಗೆ ಬಂದಿದ್ದೆ ನಮ್ಮ ಮನಸ್ಸಿನಲ್ಲೇ ಇದೆ ನೋಡು, ನನ್ನ ಮನಸ್ಸಿನಲ್ಲಿ ಇವಾಗ ನನ್ನ ಕಾನ್ಷಿಯಸ್ಸೇ ಇಲ್ಲಪ್ಪ, ಹೊರಗಡೆ ವಸ್ತು ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಆದ್ದರಿಂದ ನಮ್ಮ ಬ್ರೈನ್ನಲ್ಲಿದೆ ಅಂತ ಹಿಂಗೆ ಹೇಳ್ತಾರೆ. ಕೋಮಾದಲ್ಲಿ ಇದ್ದರೆ ಅವನಿಗೇನು ಗೊತ್ತಾಗೋದಿಲ್ಲ ಅಂತ ಕೆಲವರು ಇನ್ನೂ ಒಳಗೆ ಬಂದು ಹೇಳೋರು ಇದ್ದಾರೆ. ಮತ್ತು ಈ ಅರಿವು ಹುಟ್ಟಿದಾಗ ಮಕ್ಕಳಿಗೆ ಕಡಿಮೆ ಇರುತ್ತೆ, ಬೆಳೀತಾ ಬೆಳೀತಾ ತಂದೆ ತಾಯಿ ಗುರುಗಳು ಆ ಅರಿವು ಅಥವಾ ಜ್ಞಾನ ಬೆಳೀತಾ ಬರುತ್ತೆ. ಯೌವನಕ್ಕೆ ಬಂದಾಗ ಅವನಿಗೆ ಎಲ್ಲವೂ ಇಂಟೆಲಿಜೆನ್ಸು, ಜ್ಞಾಪಕ ಶಕ್ತಿ, ಮೆಮರಿ ಪವರು, ಗ್ರಾಸ್ಪಿಂಗ್ ಪವರು ಅಥವಾ ನೆನಪು ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ 60 ವರ್ಷಕ್ಕೆ ಬಂದರೆ ಅರಳು ಮರಳು ಅಂತ ಹೇಳಿ ಅಲ್ಲಿ ನಮಗಿನ್ನೂ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿ ಏನಾಯಿತು, ನಾವು ಅಂದ್ಕೊಂಡಿರೋ ಅರಿವು ಏರುಪೇರು ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಏನೂ ಇರಲ್ಲ, ಬೆಳೀತಾ ಬೆಳೀತಾ ತಂದೆ ತಾಯಿ ಮಕ್ಕಳು ಗುರುಗಳು ಇವೆಲ್ಲ ಆದಮೇಲೆ ಅವರು ತಿಳಿಸಿ ಆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ, ಜ್ಞಾನ ಜಾಸ್ತಿ ಹೋಗ್ತಾ ಇರುತ್ತೆ, ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ, ವಯಸ್ಸಾದಮೇಲೆ ಅರಳೋ ಮರಳೋ ಅಂತ ಕಡಿಮೆ ಆಗುತ್ತೆ. ಈಗ ನಾವು ಅರಿವನ್ನ ಎಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲಿ ಹೇಳ್ತಾ ಇದ್ದೀವಿ ಹೇಳಿ, ಇವಾಗ ಅರಿವು ಎಲ್ಲಿದೆ ಅಂತ ಇಟ್ಕೊಂಡಿದ್ವಿ ನಾವು, ಯಾರಾದರೂ ಹೇಳಬೇಕು ಉತ್ತರ, ಎಲ್ಲಿದೆ ಅಂತ ಇಟ್ಕೊಂಡಿದ್ವಿ ನಾವು ಅರಿವಿನ? ನಾನು ಇವಾಗ ಇಷ್ಟೊತ್ತು ಹೇಳಿದ್ದು ವ್ಯವಹಾರ ದೃಷ್ಟಿಲ್ಲ, ಎಚ್ಚರದಲ್ಲ ಇರ್ಲಿ, ಎಚ್ಚರದಲ್ಲೋ ಇವಾಗ ಇಲ್ಲಿವರೆಗೂ ನಾನು ಹೇಳ್ಕೊಂಡ್ ಬಂದಿದ್ದು ವ್ಯವಹಾರ ದೃಷ್ಟಿನೇ ಇಟ್ಕೊಳ್ಳಿ, ಮನ್ಸಲ್ಲ ಅಷ್ಟೇ, ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಇಲ್ಲೇ ಹೇಳ್ಕೊಂತ ಇರ್ತೀವಿ ನಾವು ಅರಿವಿನ. ಅದಕ್ಕಿಂತ ಮುಂದಕ್ಕೆ ಹೋಗಕ್ಕೆ ಬರಲ್ಲ. ಈ ಸೈಂಟಿಸ್ಟ್ಗಳು ಮತ್ತು ಈ ದರ್ಶನಕಾರರು ಮತ್ತು ವೆಸ್ಟರ್ನ್ ಫಿಲಾಸಫರ್ಸು ಈ ಬುದ್ಧಿಸಮ್ನವರು ಎಲ್ಲ ಇಲ್ಲಿವರೆಗೂ ಇದ್ಬಿಡ್ತಾರೆ, ಇನ್ನು ಹಿಂದಕ್ಕೆ ಹೋಗೋಕ್ಕೆ ಗೊತ್ತೇ ಇಲ್ಲ ಅವರಿಗೆ. ಆದರೆ ವೇದಾಂತದಲ್ಲಿ ಹೇಳ್ತಾ ಇರೋ ಅರಿವು ಇದಲ್ಲ, ಅಷ್ಟೇ ಬೇಕಾಗಿರೋದು ನಮಗೆ. ಮತ್ತು ವೇದಾಂತದಲ್ಲಿ ಇನ್ಯಾವ ಅರಿವನ್ನು ಹೇಳ್ತಾರೆ ನಮಗೆ ಗೊತ್ತಾಗಿದೆ, ಯಾವ ಅರಿವು ಹೇಳ್ತಾರೆ ಹೇಳ್ರಿ? ಆತ್ಮನ ಅರಿವು. ಆತ್ಮನ ಅರಿವು, ಹಾಗಾದ್ರೆ ಇದ್ರೇನ ನಮಗೆ ಜ್ಞಾನ ಆಗೋದು? ವಸ್ತು ಇರಬೇಕು, ಬೆಳಕು ಬೀಳಬೇಕು, ಆ ಬೆಳಕಿಂದ ಕಿರಣಗಳು ನನ್ನ ಕಣ್ಣು ಮುಖಾಂತರ ಹೋಗಿದ್ದೆ ನನ್ನ ಬ್ರೈನ್ಗೆ ಹೋಗಬೇಕು. ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ ಕಣ್ಣೆಲ್ಲ, ಆ ನರದ ಮುಖಾಂತರ ಬ್ರೈನ್ಗೆ ಹೋಗಿ ಆ ಐ ಸೆಂಟರ್ ಹತ್ರ ಇದ್ದು ಅಲ್ಲಿ ರಿಜಿಸ್ಟರ್ ಆಗಿ ಹೌದು ನನ್ನ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಇಷ್ಟು ಚೇಂಜಸ್ ಆಗಬೇಕು, ಕೆಮಿಕಲ್ ಚೇಂಜಸ್, ಏನೇನೋ ಹಾಳು ಮೂಳು ಎಲ್ಲ ಈ ಸೈಂಟಿಸ್ಟು ಫಿಸಿಕ್ಸು ಇವೆಲ್ಲ ಇಷ್ಟು ತಗೊಂಬಂದು ಹೇಳ್ತಾರೆ. ನಿಜ ವ್ಯವಹಾರದ ಅರಿವು ಹೀಗೆ, ಆದರೆ ನಿದ್ರೆಯಲ್ಲಿ ಇದ್ಯಾವುದು ಇಲ್ಲದೆ ಇದ್ರು ನಾನಿದ್ದೇನೋ ಅರಿವಿರುತ್ತಲ್ಲ, ಯಾತ್ರಿಂದ ತಿಳ್ಕೊಡ್ರಿ ಸ್ವಾಮಿ, ಅದು ನಿಜವಾದ ಅರಿವು. ವೇದಾಂತ ವಿಚಾರ ಮಾಡ್ತಾ ಇರೋದು ಆ ಅರಿವಿನ. ಕೆಲವರು ಏನು ಮಾಡ್ತಾರೆ, ಈ ಎಚ್ಚರಗಳಲ್ಲಿ ಅರಿವು ನಾನು ಏಜಸ್ ಹೇಳ್ಕೊತಾ ಬಂದೆ ಹುಟ್ಟದಾಗ್ಲಿಂದ ಸಾಯೋವರೆಗೂ, ಅದೇ ರೀತಿ ಕೆಲವು ಸಲಿ ಏರುಪೇರಾಗುತ್ತೆ ಆಹಾರದಿಂದ. ಉದಾಹರಣೆಗೆ ನಾನು ಕಾಫಿ ಟೀ ಕುಡಿದ್ರೆ ನನ್ನ ಮನಸ್ಸು ಉತ್ತೇಜನವಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಅದೇ ನಾನು ದ್ರಾಕ್ಷಾರಸ ಇಂಥ ಆಲ್ಕೋಹಾಲ್ ಇವೆಲ್ಲ ಕುಡಿದ್ರೆ ಕಡಿಮೆ ಆಗುತ್ತೆ, ಮರು ಬರುತ್ತೆ, ಅಥವಾ ಏನು ಸಿಕ್ಕಿದ್ರೆ ಅದು ಬಾಯಿಗೆ ಬಂದಿದ್ದು ಮಾತಾಡ್ತೀನಿ. ಮತ್ತು ಈ ಕರ್ಪೂರ, ಈ ಕೇಸರಿ ಇಂಥವೇನಾದರೂ ಇದ್ದರೆ ಅವರು ಪ್ರಜ್ಞೆ ಹೋಗ್ತಾ ಇರೋರು ತೋರಿಸಿದ್ರೆ ಪ್ರಜ್ಞೆ ಬರುತ್ತೆ. ಈ ಫಿಟ್ಸ್ ಆಗೋರು ಅಂತವ್ರಿಗೆಲ್ಲ ತೋರ್ಸಕ್ಕೆ ಹೋಗ್ತಾರೋ ಪ್ರಜ್ಞೆ, ಈ ತಲೆಚಕ್ರ ಬರೋರು ಅನ್ಕಾನ್ಷಿಯಸ್ ಆಗೋರು ತೋರಿಸಿದ್ರೆ ಅವ್ರು ಪ್ರಜ್ಞೆ ಬರುತ್ತೆ ಅಂತ. ಅದೊಂಥರ ಘಾಟಾಗಿರುತ್ತೆ ಕರ್ಪೂರ ಇವೆಲ್ಲ. ಹಾಗೆ ಈಗ ಅನಸ್ತೀಷ ಕೊಟ್ಟರೆ ಮನಸ್ಸೇ ಇರಲ್ಲ, ಇನ್ನು ನಿಮಗೆ ಅರಿವು ಹೆಂಗಾಗುತ್ತೆ, ಆಗೋದಿಲ್ಲ. ಹೀಗೆ ಕೆಮಿಕಲ್ ರಿಯಾಕ್ಷನ್ನಿಂದ ನಾವು ತಗೊಳ್ಳೋ ಆಹಾರದಿಂದ ಅಥವಾ ಮನಸ್ಸಿಗೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಪೆಟ್ಟು ಬಿತ್ತು ಅಂತ ಇಟ್ಕೊಳ್ರಿ ತಲೆಗೆ,
ಅವನ ಪ್ರಜ್ಞೆ ಹೋಗ್ಬಿಡುತ್ತೆ, ಈಗ ಅವನಿಗೆ ಅರಿವಿಲ್ಲ ಅಂತೀವಿ. ಎಲ್ಲ ವ್ಯವಹಾರ ದೃಷ್ಟಿಯಿಂದ ನಾವು ಹೇಳ್ತಾ ಇರೋ ಅರಿವು ಅಂದರೆ ಈ ವೇದಾಂತದಲ್ಲಿ ಅಲ್ಲ, ನಮ್ಮ ಪರಮಾರ್ಥದ ಅರಿವು ಅಲ್ಲ. ಹಾಗಾದರೆ ಪರಮಾರ್ಥದಲ್ಲಿ ಇದು ಯಾವುದು ಅಲ್ಲ? ಈ ಚಾರ್ವಾಕರು ಮತ್ತು ಲೋಕಾಯುತರು ಮತ್ತು ಬುದ್ಧಿಸಮ್ನವರು ಮತ್ತು ಈ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಮತ್ತು ವೆಸ್ಟರ್ನ್ ಫಿಲಾಸಫರ್ಸು ಇಲ್ಲಿವರೆಗೂ ಅರಿವನ್ನು ಯಾರ್ಯಾರು ಹೇಳ್ತಾರೋ, ವೇದಾಂತ ಒಬ್ಬರು ಹೇಳೋ ಅರಿವಿನ ಬಿಟ್ಟು ಮಿಕ್ಕಿರೋದೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲಿರುತ್ತೆ? 19 ಮುಖಗಳಲ್ಲೇ ಇರಬೇಕು. ಅದು ಬಿಟ್ಟರೆ ಕೆಲವರು ಹೊರಗಡೆ ಇದೆ ಅಂತ ಹೇಳ್ತಾರೆ, ವಸ್ತುಗಳಲ್ಲಿ ಇದೆಯಂತೆ ಅರಿವು. ಏನು ಹೇಳ್ತಿದೆ? ಇವಾಗ ಕಲ್ಲಿದೆ, ಕಲ್ಲಿನೆಲ್ಲ ಅರಿವಿದೆ ಅಂತ ಹೇಳ್ತಾರೆ. ಕಲ್ಲಿನೆಲ್ಲ ಅರಿವು ಎಲ್ಲಿರುತ್ತೆ? ಇಲ್ಲಿ. ಈ ರೀತಿ ಕೆಲವರು ಹೇಳೋರು ಇದ್ದಾರೆ. ಅದನ್ನು ಇವಾಗ ಡೀಟೇಲಾಗಿ ನಾವು ನೋಡಿದಾಗ ಇನ್ನೂ ಸ್ಪಷ್ಟತೆ ಬರುತ್ತೆ. ಆದರೆ ನಮ್ಮ ವೇದಾಂತದಲ್ಲಿ ಇಂಥ ಜುಜಿಬಿ ಅರಿವನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಜುಜಿಬಿ ಅರಿವು ಅಂದರೂ ತಪ್ಪಾಗುತ್ತೆ, ಅದು ಕೂಡ ಪರಮಾರ್ಥವೇ, ವ್ಯವಹಾರದ ದೃಷ್ಟಿಯಿಂದ ಹೇಳ್ಕೋಬೇಕಷ್ಟೆ. ಆದರೆ ನಮ್ಮ ವೇದಾಂತದಲ್ಲಿ ಹೇಳೋದು ಇದು ಮೊದಲು ಇಲ್ಲದೆ ಆಮೇಲೆ ಹುಟ್ಟಿ ಬೆಳೆದು ಆಮೇಲೆ ಹೆಚ್ಚಾಗಿ ವಯಸ್ಸಾಗ್ತಾ ಹೆಚ್ಚಾಗಿ ಮತ್ತು ಜ್ಞಾನ ಆರ್ಜನೆ ಆಗೋದರಿಂದ ಜಾಸ್ತಿಯಾಗಿ ಮತ್ತು ವಯಸ್ಸಾಗ್ತಾ ಕಡಿಮೆ ಆಗಿ ಅಂಥದ್ದಲ್ಲ. ಇಷ್ಟೇ. ಚಿಕ್ಕ ವಯಸ್ಸಿನಲ್ಲಿ ಗೊತ್ತಾಗದೇ ಇರ್ಬೋದು, 10 ನಿದ್ದೆ ಮಾಡಿದ್ವಿ, ನಮ್ಮ ಅನುಭವ ಗಾಢ ನಿದ್ರೆ ಅನುಭವ ನೋಡ್ಕೊಳ್ಳಿ. ಈಗ ಇಷ್ಟು ವರ್ಷ ಆಯಿತು, ಹಾಗೇ ಇರೋದು. ಸಾಯೋವಾಗಲೂ ಕೂಡ ಕೊನೆಯ ಮೂಮೆಂಟ್ನಲ್ಲಿ ಆ ಗಾಢ ನಿದ್ರೆ ಅನುಭವ ಕೇಳಿ ಟಕ 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 ಹೇಳ್ತಾನೆ. ವೇರಿಯೇಷನ್ಸ್ ಆಗಲ್ಲ. ಅದು ಮೊದಲು ಇಲ್ಲದೆ ಹುಟ್ಟೋದಲ್ಲ, ಮತ್ತು ಅದು ಬದಲಾವಣೆ ಆಗೋದಿಲ್ಲ. ಮತ್ತು ಈ ಕೆಮಿಕಲ್ಸ್ ಆಗಲಿ ತಲೆ ಪೆಟ್ಟು ಬಿದ್ದರೆ ಆಗಲಿ ಏನೇನೂ ಆಗೋದಿಲ್ಲ. ಅಂಥ ಅರಿವಿನ ವಿಚಾರ ನಮ್ಮ ವೇದಾಂತದಲ್ಲಿ ಮಾತಾಡ್ತಾ ಇದ್ದಾರೆ. ಆ ಅರಿವು ಒಂದನ್ನು ಬಿಟ್ಟು ಮಿಕ್ಕಿರೋ ವ್ಯವಹಾರದ ಅರಿವುಗಳನ್ನೆಲ್ಲ ಮಾತಾಡ್ತಾರೆ ಎಲ್ಲರೂ. ಆದ್ದರಿಂದ ನಮಗೊಂದು ಓವರಾಲ್ ಪಿಕ್ಚರ್ ಸಿಕ್ತಲ್ವ? ಅಷ್ಟೇ ಬೇಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇರುವು ಹೀಗೇ ಮಾಡಿದ್ರು. ಹೇಗೆ ಮಾಡಿದ್ರು ಇರುವಿಗೆ? ಇರುವಂತಂದರೆ ಹೇಗಿದ್ರೆ ಅದನ್ನು ಇರುವನ್ಬೇಕು ಅಂತ ತಗೊಂಬಂದರು. ಹೇಗೆ ಮಾಡಿದ್ರು ಇರುವಂತಂದರೆ ಏನು ಸ್ವಾಮಿ? ಉದಾಹರಣೆಗೆ, ಹಾವು ಸ್ವಾಮಿ ಸತ್ಯವಾಗಿತ್ತು ಅಂತಾರೆ. ಯಾಕೆ? ಎಲ್ಲಿತ್ತಪ್ಪ? ದೇಶದಲ್ಲಿತ್ತು, ಕಾಲದಲ್ಲಿತ್ತು. ಆಯಿತು, ಟಾರ್ಚಕ್ ನೋಡಿದ್ವಿ, ಇಲ್ಲ. ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅದು ಅಲ್ಲ. ಹಾಗಾದರೆ ವಸ್ತು ಇದೆಯಾ ಹಾವು? ಇಲ್ಲ. ಮತ್ತು ಯಾವುದಕ್ಕೆ ಹೇಳಬೇಕು? ಹಗ್ಗಕ್ಕೆ ಹೇಳಬೇಕು. ಹಗ್ಗ ಎಲ್ಲಿದೆ? ದೇಶದಲ್ಲಿದೆ, ಕಾಲದಲ್ಲಿದೆ, ಉಪಯೋಗಕ್ಕೆ ಬರುತ್ತೆ. ಬೇಕಾದ ನೆಣ ಹಾಕೋಬಹುದು, ಸುಮ್ಮನೆ ಹೇಳಿದ್ದು. ಅಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಅಂತಾಯಿತು. ಅಲ್ಲಿಗೆ ಯಾವುದಾದ್ರೂ ವಸ್ತು ಇದೆ ಅಂತಂದರೆ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಮತ್ತು ಉಪಯೋಗಕ್ಕೆ ಬರಬೇಕು ಅಂತ ಇಲ್ಲಿಗೆ ಬರ್ತೀವಿ. ಇರುವಂದ್ರೆ ನೋಡ್ರಿ, ಎಂತ ಯಾವ ವಸ್ತುವಿಗೆ ಇರು ಬರಬೇಕು? ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ ಇರುವೆ, ಆದರೆ ಅದು ನಿಜವಾದ ಇರುವ ಅಲ್ಲ. ನಾವು ಆತ್ಮನ ಇರುವನ್ನೇ ನಿಜವಾಗಿರೋ ಇರುವು ಅಂತ ಹೇಳಿದ್ರು. ಕೊನೆಗೆ ಎಲ್ಲಿಗೆ ಬಂದ್ವಿ ನಾವು? ಅದು ದೇಶದಲ್ಲಿ ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು. ಯಾಕೆ? ಈ ಪ್ರಾತಿಭಾಸಿಕ ಸತ್ಯದಲ್ಲಿ ಉಪಯೋಗಕ್ಕೆ ಬರಲ್ಲ, ದೇಶದಲ್ಲಿರಲ್ಲ, ಕಾಲದಲ್ಲಿರಲ್ಲ, ಉಪಯೋಗಕ್ಕೆ ಬರಲ್ಲ. ಈಗ ಹಾವು ಯಾವ ಉಪಯೋಗಕ್ಕೆ ಬರುತ್ತೆ? ಕಚ್ಚುತ್ತೇನೋ, ಸತ್ತೋಗ್ತೀವ. ಮರಳುಕಾಡಿನಲ್ಲಿ ಕಾಣೋ ಇದು OSS, ಇದು ಕಾಣಿಸುತ್ತೆ, ಇದೆ ನೀರಿದೆ ಅಂತೀನಿ ನಾನು. ಹತ್ರಕ್ಕೆ ಹೋಗ್ತೀನಿ, ನೋಡ್ತೀನಿ, ನೋಡಿದ್ರೆ ಅದು ಕುಡಿಯೋಕ್ಕೆ ಬರಲ್ಲ. ನಾನು ಹೊಟ್ಟೆ ಹಸಿವು ಅಥವಾ ಬಾಯಾರಿಕೆ ತೆಗಿಯಲ್ಲ, ಬಟ್ಟೆ ಒಗೆಯಕ್ಕೆ ಬರಲ್ಲ, ಸ್ನಾನ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ವಸ್ತು ಇದೆ ಅಂದರೆ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಮತ್ತು ಉಪಯೋಗಕ್ಕೆ ಬರಬೇಕು ಅಂತ ಹೇಳಿದೆ. ಹಾಗೆ ಹೇಳಿದ ತಕ್ಷಣ ವೇದಾಂತಿಗಳು ಪೂರ್ವ ಪಕ್ಷಿಗೊಂದು ಪ್ರಶ್ನೆ ಹಾಕ್ತಾರೆ, ಅಪ್ಪ
ಎಚ್ಚರದಲ್ಲೂ ಕೂಡ ನಿನಗೆ ನೀರನ್ನು ಸತ್ಯವಾಗಿ ಕಂಡೆ ಕಣಪ್ಪ, ದೇಶದಲ್ಲಿತ್ತು ಕಾಲದಲ್ಲಿತ್ತು ಕುಡಿದೆ ಉಪಯೋಗ ಬಂತು, ಅಲ್ಲಿ ನೀರಡಿಕೆ ಹೋಯ್ತು, ಎದ್ಮೇಲೆ ಮತ್ತೆ ಬಾಯಾರಿಕೆ ಆಯಿತು ಅಂತ ಕುಡಿತೀಯಲ್ಲ, ಮತ್ತೆ ಹೆಂಗೆ ಹೇಳ್ತೀಯಪ್ಪ ಅಂತ ಎದ್ದಿದ ತಕ್ಷಣ, ಹಾಗಾದರೆ ಮತ್ತೆ ಹೆಂಗಿದ್ರೆ ಸತ್ಯ ಅನ್ಬೇಕು ಸ್ವಾಮಿ ಅಂತ ತೆಗೆದ ಅವನು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಹೆಂಗೆ ತೊಗೊಂಡೋದ್ರು ವಸ್ತು ಇರವು ಅನ್ಬೇಕಾದ್ರೆ ಹೆಂಗಿದ್ರೆ ಅದನ್ನು ನಾವು ಇದೆ ಅಂತ ಹೇಳಬೇಕು ಅನ್ನೋದಕ್ಕೆ. ಕೊನೆಗೆ ಏನು ಮಾಡಿದ್ರು ಅವರು, ಅಪ್ಪ ಇವೆಲ್ಲ ಲ್ಯಾಂಡ್ ಮಾರ್ಕು, ವಸ್ತು ಇದೆ ಅಂತ ಅನ್ಬೇಕಾದ್ರೆ, ಯಾಕೆಂದರೆ ನಮಗೆ ವ್ಯವಹಾರದಲ್ಲಿರೋ ವಸ್ತುನೆಲ್ಲ ಕಂಡುಹಿಡಿಯೋಕ್ಕೆ ಹೋಗ್ತಾ ಇರೋದು ಇದೆ ಅಂತ, ಪಾರಮಾರ್ಥಿಕ ವಸ್ತುವನ್ನು ನಿಜವಾಗ್ಲೂ ಇದೆ ಅಂತ ಹೇಳಬೇಕು. ಮತ್ತು ಆ ವಸ್ತು ಹೆಂಗಿರಬೇಕು, ಅದು ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಮತ್ತು ಅದು ಆಬ್ಜೆಕ್ಟ್ ಯಾವತ್ತೂ ಆಗಬಾರ್ದು, ಸಬ್ಜೆಕ್ಟ್ ಆಗಿರಬೇಕು, ವಿಷಯಿ ಆಗಿರಬೇಕು, ಸಾಕ್ಷಿ ಆಗಿರಬೇಕು ಅಂತ ಹೇಳಿದರು. ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಯಾವುದೂ ಬರುವುದಿಲ್ಲ ಒಂದನ್ನು ಬಿಟ್ಟು, ಏನದು ನಮ್ಮ ಸ್ವರೂಪ ಆತ್ಮ. ನಾನಿಲ್ದಂಗಾಗಲಿ ನೋಡೋಣ, ಎಚ್ಚರದಲ್ಲೂ ಇರ್ತೀನಿ, ಕನಸಿನಲ್ಲಿರ್ತೀನಿ, ನಿದ್ದೆಯಲ್ಲೂ ಇರ್ತೀನಿ. ಈಗ ನಾನು ಎಚ್ಚರದಲ್ಲನ್ನೋ ಜನಕ ಮಹಾರಾಜನ ಅಲ್ಲ, ಬದಲಾವಣೆ ಆಗ್ತಾನೆ, ಇಲ್ದಂಗೆ ಆಗ್ತಾನೆ, ಕನಸಿಗೆ ಬರೋದಿಲ್ಲ. ಕನಸಿನಲ್ಲಿರೋ ಭಿಕ್ಷುಕನ ಅಲ್ಲ, ಅವನು ಎಚ್ಚರ ಬರೋಕ್ಕಾಗಲ್ಲ, ಅವನು ಇಲ್ದಂಗೆ ಆಗ್ತಾನೆ. ಕನಸಿನಲ್ಲಿರೋ ಆ ಭಿಕ್ಷುಕರು ಕೂಡ ಬದಲಾವಣೆ ಆಗ್ತಾ ಇರ್ತಾನೆ, ಆದ್ದರಿಂದ ಅದಲ್ಲ ನಿದ್ದೆಯಲ್ಲಿ ಏನು ಆಗದೆ ನಾನಿದ್ದೆ ನೋಡ್ರಿ. ಆದ್ದರಿಂದ ಹೀಗೆ ಹೇಗೆ ಇರುವಿಗೆ ಹೊರಗಡೆಯಿಂದ ಒಳಗಡೆ ಬಂದು ಇರುವನ್ನು ತೋರಿಸಿದ್ರೋ, ಅದೇ ರೀತಿ ಆನಂದವನ್ನು ಕೂಡ, ಆನಂದ ಅಂದರೆ ಹ್ಯಾಪಿ ಎಲ್ಲಿರುತ್ತೆ, ನಾವು ತಿನ್ನೋ ಜಾಮೂನಲ್ಲಿದೆ, ಪಿಕ್ಚರ್ನಲ್ಲಿದೆ, ಕೇಳೋ ಮಧುರವಾದ ಸಂಗೀತದಲ್ಲಿದೆ ಅಂತ ಹೇಳಿ ಮೆತ್ತಗೆ ಕರ್ಕೊಂಬಂದರು. ಇಂದ್ರಿಯಗಳಿಲ್ಲ ಅಂತ ಹೇಳಿ ಆಮೇಲೆ ಇದೆ, ಆದರೆ ಅದು ತಾತ್ಕಾಲಿಕ. ಕೊನೆಗೆ ಮನಸ್ಸಿನಲ್ಲಿ ಡಿಟೆಕ್ಟಿವ್ ಪುಸ್ತಕ ಓದಿದ್ರೆ ಅಥವಾ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ವಸ್ತುಗಳು ಇಲ್ಲದೆ ನೀವು ಅನುಭವಿಸ್ಬೋದು ಅಂತ ಹೇಳಿ ಮನಸ್ಸಿಗೆ ಬಂದರು. ಅದು ಕೂಡ ನಾನು ಕನಸ್ಗೆ ಹೋದರೆ ಇಲ್ಲಿರೋ ವಸ್ತುಗಳು ಅಲ್ಲಿಗೆ ಬರಲ್ಲ, ಅಲ್ಲಿರೋ ವಸ್ತುಗಳು ಇಲ್ಲಿಗೆ ಬರಲ್ಲ, ಮತ್ತು ಏನಾಯಿತು ಅಂದ್ಕೊಂಡು ಕೊನೆಗೆ ನಿದ್ದೆಯಲ್ಲಿ ಏನೂ ಇಲ್ಲದೆ ನಾನು ಆನಂದವಾಗಿದ್ದೆ ಅಂತ ಹೇಳಿ ಕೊನೆಗೆ ಆತ್ಮನ ಆನಂದಕ್ಕೆ ತಂದು ನಮ್ಮನ್ನು ನಿಲ್ಲಿಸಿದ್ರು. ಈಗ ನಾವು ಇದೇ ರೀತಿ ಅರಿವಿನ ಪರಮಾರ್ಥಕ್ಕೆ ನಾವು ಮಾಡ್ಕೋಬೇಕಾಗಿದೆ. ಇದಿಷ್ಟು ಇಂಟ್ರೊಡಕ್ಷನ್. ಈಗ ಅರಿವಿನ ಪರಮಾರ್ಥ, ಇದು ನಾಲ್ಕನೇ ಚಾಪ್ಟರ್ ಪರಮಾರ್ಥ ಚಿಂತಾಮಣಿಯಲ್ಲಿ. ಐತೆರೆಯ ಉಪನಿಷತ್ನಲ್ಲಿ ಇರುವೂ ಕೂಡ ಹೇಗೆ ಹೇಳಿದ್ರೋ ಇಲ್ಲೂ ಕೂಡ ಅದೇ ಥರ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಅರಿವೇ. ಯಾವುದು ಅದೆಲ್ಲವೂ ಅಂತಂದರೆ, ನೀವು ಯಾವುದೇ ಹೇಳಿ, ಪಾರಮಾರ್ಥ ಪ್ರಾತಿಭಾಸಿಕ ಅರಿವು ಅದೇ ಎಲ್ಲವೂ, ವ್ಯವಹಾರಿಕ ಅರಿವು ಅದೇ, ಮತ್ತು ಪಾರಮಾರ್ಥಿಕ ಅರಿವು ಅದೇ, ನಿಮ್ಮ ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿರೋ ಅರಿವು ಅದೇ, ಮನಸ್ಸಿನಲ್ಲಿರೋ ಅರಿವು ಅದೇ, ಬುದ್ಧಿಯಲ್ಲಿರೋ ಅರಿವು ಅದೇ, ಮತ್ತು ಅಹಂಕಾರದಲ್ಲಿರೋ ಅರಿವು ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರ ಅಂದರೆ ಕೊನೆಗೆ ಎಲ್ಲದಕ್ಕಿಂತ ಆತ್ಮನ ಅರಿವು. ಅದಕ್ಕೆ ಅದು ಎಲ್ಲ ಕಡೆಯೇ ಇರುತ್ತೆ. ಆತ್ಮ ಎಲ್ಲಿರಲ್ಲ, ಇರಿವು ಎಲ್ಲಿರೋದಿಲ್ಲ, ಆತ್ಮ ಎಲ್ಲಿರೋದಿಲ್ಲ, ಎಲ್ಲ ಕಡೆ ಇರ್ತಾನೆ. ಅದೇ ರೀತಿ ಅರಿವು ಎಲ್ಲಿರೋದಿಲ್ಲ, ಎಲ್ಲ ಕಡೆ ಇರುತ್ತೆ. ಆದ್ದರಿಂದ ಅದೆಲ್ಲಕ್ಕೂ ಅರಿವೇ ಮುಂದಾಳು, ಅದೆಲ್ಲಕ್ಕೂ ಅರಿವೇ ಮುಂದಾಳು. ಓದ್ಬಿಡ್ತೀನಿ ಅದನ್ನು, ತುಂಬ ಚೆನ್ನಾಗಿದೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಎಲ್ಲದಕ್ಕೂ ಅರಿವೇ ಮುಂದಾಳು, ಅದೆಲ್ಲವೂ ಅರಿವನ್ನೇ ಆಶ್ರಯಿಸಿರತಕ್ಕದ್ದು, ಅರಿವೇ ಲೋಕಕ್ಕೆ ಕಣ್ಣು, ಅರಿವೇ ಆಶ್ರಯವು, ಅರಿವೇ ಬ್ರಹ್ಮವು ಆತ್ಮವು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಮುತ್ತಿನಂಥ ಮಾತು. ಅರಿವಿನ ಪರಮಾರ್ಥಕ್ಕೆ ಮುತ್ತಿನಂಥ ಮಾತು ಅಂದರೆ ಇದು. ಅದು ಎಲ್ಲದಕ್ಕೂ ಅರಿವೇ ಮುಂದಾಳು. ಪ್ರಾತಿಭಾಸಿಕ ಅರಿವು, ವ್ಯವಹಾರಿಕ ಅರಿವು, ಪಾರಮಾರ್ಥಿಕ ಅರಿವು, ಮೂರು ಅರಿವನ್ನು ನೋಡಿಬಿಟ್ರೆ ಎಲ್ಲ ಬಂದ್ಬಿಡ್ತು. ಅದಕ್ಕೆಲ್ಲ ಮುಂದಾಳು ಅರಿವೇ, ಆತ್ಮನ ಅರಿವೇ ಅಲ್ಲಿ. ಮತ್ತೆ ಅದೆಲ್ಲವೂ ಅರಿವನ್ನೇ ಆಶ್ರಯಿಸಿರತಕ್ಕದ್ದು, ಅರಿವಿನ ಬಿಟ್ಟು ಇರಪ್ಪರಲ್ಲ.
ಹಾಗೆ. ಯಾಕೆ ಗೊತ್ತಾ, ಈಗ ನಾನು ನಿದ್ದೆಯಲ್ಲಿ ಇದ್ದೆ. ಯಾತರಿಂದ ಗೊತ್ತಾಯಿತು? ಮೊದಲು ಅರಿವೇ ಬೇಕು. ನಾನು ಇದ್ದೆ ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಅರಿವಿರಬೇಕು. ನೋಡ್ರಿ, ಇರುವಿಗಿಂತ ಅರಿವು ಮುಖ್ಯ ಆಯಿತು. ಆದ್ದರಿಂದ ಎಲ್ಲದಕ್ಕೂ ಆಶ್ರಯ ಅರಿವೇ. ಮತ್ತೆ ಅರಿವನ್ನು ಇನ್ನೊಂದು ಅರ್ಥದಲ್ಲಿ ಏನು ಕಳಿಬೋದು? ಕಣ್ಣು. ಕಣ್ಣಿದ್ದರೆ ಎಲ್ಲ ಗೊತ್ತಾಗುತ್ತೆ ನನಗೆ. ಅದೇ ರೀತಿ ಅರಿವಂತಂದರೆ ಕಣ್ಣೇ. ಹಾಗೆ ಕಣ್ಣು ಇಲ್ಲದೇ ಇದ್ದವರು ಜೀವನ ಮಾಡ್ತಾರೆ ನೋಡ್ರಿ, ಬೇರೆ ಇಂದ್ರಿಯಗಳಿಂದ, ಮನಸ್ಸಿನಿಂದ. ಹಾಗೆ ಆದರೆ ನಾವೆಲ್ಲರೂ ನಿದ್ದೆಯಲ್ಲಿ ಯಾವ 19 ಮುಖಗಳಿಲ್ಲದೇ ಅರಿವಾಗಿರ್ತೀವಿ. ಅಲ್ಲಿ ಅಷ್ಟರಲ್ಲಿ ಅಲ್ಲಿ ಮಾತ್ರ ಯಾಕೆ, ಇಲ್ಲೂ ಹಾಗೆ, ಕನಸಿನಲ್ಲೂ ಹಾಗೆ. ಅದು ಹಿಡಿಬೇಕಾಗಿರೋದು. ಅರಿವೇ ಆಶ್ರಯವು, ಪ್ರತಿಯೊಂದಕ್ಕೂ ಅರಿವೇ ಆಶ್ರಯ. ಅರಿವೇ ಬ್ರಹ್ಮವು, ಅರಿವೇ ಆತ್ಮ, ಅರಿವೇ ನನ್ನ ನಿಜವಾದ ಸ್ವರೂಪ. ನೀವೇನು ಬೇಕಾದರೂ ಕರೀರಿ. ಇದು ಮುತ್ತಿನಂತ ಮಾತು. ಈಗ ಆತ್ಮನೇ ನಿಜವಾದ ಅರಿವು. ನಾನಿಷ್ಟೊತ್ತು ಏನು ಹೇಳಿದ್ನೋ ಆ ಯಾವುದೂ ಅರಿವಲ್ಲ. ಆದ್ದರಿಂದ ನಿಜವಾದ ಅರಿವು ಆತ್ಮನ್ನೇ ಹೇಳಬೇಕು. ನಿಜವಾಗಿ ಪ್ರಪಂಚದಲ್ಲಿ ವಸ್ತು ಇದೆ ಅಂದರೆ ಅದು ಪರಮಾತ್ಮನೇ ಇದ್ದಾನೆ ಅಂತ. ಎಲ್ಲಾದರೂ ಆನಂದ ಆದರೆ ಅದು ಪರಮಾತ್ಮಂದೇ. ಎಲ್ಲಾದರೂ ವಸ್ತು ಇದೆ ಅಂದರೆ ಅದು ಆತ್ಮಂದೇ ಇರೋ ಸಾಲ ತೊಗೊಂಬರಬೇಕು. ಆನಂದ ಅನುಭವಿಸ್ತೀವಿ ಅಂದರೆ ಆತ್ಮಂದೇ ಆನಂದ ಸಾಲ ತೊಗೊಂಬರಬೇಕು. ಮತ್ತು ಎಲ್ಲಾದರೂ ಜ್ಞಾನ ಆಗುತ್ತೆ ಅಂದರೆ ಆತ್ಮನದೇ ಸಾಲ ತೊಗೊಂಬರಬೇಕು. ಈಗ ನಾನು ಕಣ್ಣಿಂದ ನೋಡ್ತಪ್ಪ, ನೀವೆಲ್ಲ ಇದ್ದೀರಾ ಅಂತ ಗೊತ್ತಾಯಿತು. ನೀವು ಮಾತಾಡೋದು ನನಗೆ ಕೇಳಿಸುತ್ತೆ, ನಾನು ನೋಡ್ತಾ ಇದ್ದೀರಾ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ. ಇದು ಹೊರಗಡೆ ನೋಡಿದ ತಕ್ಷಣ ನನ್ನ ಕಣ್ಣು ನೋಡ್ತಾ ಇದೆ ಅಂತ ಹೇಳ್ತೀವಿ, ನನ್ನ ಕಿವಿ ಕೇಳ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಆ ಕೇಳೋದು ಮತ್ತು ನೋಡೋದು ಎಲ್ಲಿಂದ ತೊಗೊಂಬರ್ತಾ ಇದೆ ಸಾಲ ಅಂದರೆ ಆತ್ಮನಿಂದ ತೊಗೊಂಬರ್ತಾ ಇದೆ. ನನ್ನ ಜ್ಞಾನ ಆಯಿತು, ನೀವಿದ್ದೀರಾ ಅನ್ನೋ ಜ್ಞಾನ, ನಿಮ್ಮ ಶಬ್ದ ಮಾತಾಡ್ತಾ ಇರೋ ಶಬ್ದದ ಅರಿವು ಆಯಿತು. ಯಾತ್ರಿಂದ ಆಯಿತು? ಆತ್ಮನಿಂದ. ನಮ್ಗೆ ಗೊತ್ತಿದೆ, ಬಿಡಿಸ್ಕೊಂಡಿದ್ವಿ ನಾವು. ಈಗ ಅದ್ರ ಬಗ್ಗೆ ಇನ್ನೂ ಆಳವಾಗಿ ಚಿಂತನೆ ಮಾಡಬೇಕಾಗಿದೆ. ನಮಗಿನ್ನೂ ಸ್ಪಷ್ಟತೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವಿನ ಪರಮಾರ್ಥ ಆತ್ಮನೇ ನಿಜವಾದ ಅರಿವು ಅದರಲ್ಲಿ 88. ಅರಿವಿನ ವಿಚಾರದ ಹೆಚ್ಚುಗಾರಿಕೆ. ಹೇಗೆ ಅರಿವಿನ ವಿಚಾರದ ಹೆಚ್ಚುಗಾರಿಕೆ ನೋಡಿದ್ವು, ಅದೇ ರೀತಿ ಅರಿವಿನ ವಿಚಾರದಲ್ಲಿ ಹೆಚ್ಚುಗಾರಿಕೆ. ಹೇಳಬೇಕು ಅಂದರೆ ಇರುವಿಗಿಂತ ಅರಿವಿಗೆ ಹೆಚ್ಚು ಬೆಲೆ. ಅರಿವಿನ ವಿಚಾರವು ಸಕಲ ತತ್ವಶಾಸ್ತ್ರಜ್ಞರಿಗೂ ಬಹಳ ಮುಖ್ಯವಾಗಿರುತ್ತೆ. ನೋಡ್ರಿ, ನೀವು ಏನೇ ಮಾಡಬೇಕಾದರೂ ವ್ಯವಹಾರ ಮಾಡಿ, ಪ್ರಾತಿಭಾಸಿಕ ಮಾಡಿ, ವ್ಯವಹಾರ ಮಾಡಿ, ಪಾರಮಾರ್ಥಿಕ ಮಾಡಿ, ಏನು ಮಾಡಬೇಕಾದರೂ ಅರಿವಿರಲೇಬೇಕು. ಈಗ ನಾನು ಹೇಳ್ತಾ ಇದ್ದೆ, ನಿಮಗೆ ಜ್ಞಾನ ಆಗ್ತಾ ಇದೆ, ಕೇಳ್ತಾ ಇದ್ದೀರಾ, ನಿಮ್ಗೆ ಅರ್ಥ ಮಾಡ್ಕೊತ ಇದ್ದರಿಂದ ಯಾವುದರಿಂದ ಅರಿವಿನಿಂದ. ಅರಿವಿಲ್ಲದೆ ಏನು ಮಾಡೋಕ್ಕಾಗತ್ತೆ? ಏನೇನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈಗ ನನಗೆ ಅರಿವಿದೆ, ನಿದ್ದೆಯಲ್ಲಿ ನನಗೆ ಅರಿವು ಇರಲಿಲ್ಲ ಅನ್ನೋದು ಯಾತ್ರಿಂದ ಗೊತ್ತಾಯಿತು. ಅದು ನಿಜವಾದ ಅರಿವು. ನೋಡ್ರಿ, ಈಗ ನನಗೆ ಅರಿವಿದೆ, ಗೊತ್ತಾಗ್ತಾ ಇದೆ, ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ, ಆ ಥರ ಅರಿವಾಗ್ತಾ ಇದೆ ಎಲ್ಲನೂ. ನಿದ್ದೆಯಲ್ಲಿ ಈ ಥರದ್ದು ಯಾವುದು ಗೊತ್ತಾಗಲಿಲ್ಲ, ಇರಲಿಲ್ಲ, ಅದು ಅರಿವೇ ತಾನೆ. ಆದ್ದರಿಂದ ಇಲ್ಲಿ ಇದೆ, ಅಲ್ಲಿ ಇಲ್ಲ ಅಂತ ನೋಡು, ಇವೆರಡನ್ನೂ ನೋಡು ಅಂತ ಇದ್ರ ಅಪ್ಪ ಒಂದಿದ್ದಾನೆ, ಆತ್ಮನ ಅರಿವು. ಅವನು ಹಿಡ್ಕೋಬೇಕು ನಾವು. ಆದ್ದರಿಂದ ಅವನೇ ಮುಖ್ಯ. ಆದ್ದರಿಂದ ಸಕಲ ಶಾಸ್ತ್ರಗಳಿಗೂ ಬಹುಮುಖ್ಯವಾಗಿರುತ್ತೆ ಈ ಅರಿವು. ಯಾಕೆ ಗೊತ್ತಾ, ತತ್ವಶಾಸ್ತ್ರಜ್ಞರು ಉಪಯೋಗಿಸ್ತಾ ಇರುವ ಮುಖ್ಯವಾದ ಸಾಧನೆ ಅರಿವೆ. ಅವರಿಗೆ ಬಿಟ್ಟರೆ ಬೆಲೆನೇ ಇಲ್ಲ ಅವರಿಗೆ.
ಅಂದ್ರೆ ಅವ್ರಿಗೆ ಅರಿವು ಅಂತಂದ್ರೆ ಅವ್ರ ಆತ್ಮನ ಅರಿವು ಅನ್ಕೊಂಡ್ರಲ್ಲ, ಯಾವುದೋ ಅರಿವು ಏನಾದ್ರೂ ಇಟ್ಕೊಳ್ಳೆ, ಒಟ್ಟಿನಲ್ಲಿ ಅರಿವು ಅಂತಂದ್ರೆ ನಮಗೂ ತಾಗ್ಬಿಡ್ತೀವಾಗ. ಅವರು ಹುಡುಕುತ್ತಿರುವುದು ತತ್ವದ ಅರಿವೇ. ಅವ್ರು ಇಷ್ಟೆಲ್ಲ ಹುಡ್ಕಕ್ ಹೋಗ್ತಾ ಇದ್ದಾರಲ್ಲ, ಏನು ಹುಡ್ಕಕ್ ಹೋಗ್ತಾ ಇದ್ದಾರೆ? ತತ್ವದ ಅರಿವೆ. ಇವಾಗ ನಮಗೆ ಮೋಕ್ಷ ಆಗಬೇಕು, ಜ್ಞಾನ ಆಗಬೇಕು ಅಂತ ಹೇಳಿದ್ರೆ ಏನದು? ಜ್ಞಾನ ಅಂದರೆ ಏನು? ಅರಿವೇ. ನನಗೆ ಆತ್ಮನ ಜ್ಞಾನವಾಗಬೇಕು, ಅರಿವಾಗಬೇಕು, ನನಗೆ ಅದರ ಅನುಭವ ಆಗಬೇಕು. ಏನದು? ಅದು ಕೂಡ ಅರಿವೇ. ಪರಮಾರ್ಥ ಜ್ಞಾನದಿಂದಲೇ ಪರಮ ಪುರುಷಾರ್ಥವು ಪ್ರಾಪ್ತಿಯಾಗುತ್ತೆ ಅಂತ ಹೇಳುವ ವೇದಾಂತಿಗಳಿಗೂ ಕೂಡ ಈ ವಿಚಾರವೇ ಪಂಚಪ್ರಾಣ. ಇನ್ನಂತರೂ ಹೇಳಬೇಕಾಗೇ ಇಲ್ಲ ವೇದಾಂತಿಗಳಿಗೆ. ಯಾಕೆ? ನಮಗೆ ಪರಮಾರ್ಥದ ಜ್ಞಾನ ಆಗಬೇಕು ಅಂತ ಹೇಳೋರು ನಾವೇ ತಾನೆ. ಆದ್ದರಿಂದ ಅವರು ಪಂಚಪ್ರಾಣನಂತೆ. ಆತ್ಮನು ಬರಿಯ ಇರುವು ಎಂಬುದನ್ನು ನಾವು ಹಿಂದಿನ ಪ್ರಕಾಶದಲ್ಲಿ ನೋಡಿದ್ದಾಯಿತು. ಅಲ್ಲೇನು ನೋಡಿದ್ವಿ? ಯಾವಾಗಲೂ ಆತ್ಮನಿದ್ದೇ ಇರ್ತಾನೆ ಅಂತ ಹೇಳಿ ಅಲ್ಲಿ ಪ್ರಾತಿಭಾಸಿಕ ಇರುವು, ವ್ಯವಹಾರಿಕ ಪ್ರಾತಿಭಾಸಿಕ ಇರುವು ಇಲ್ಲ. ಹಾಗಾದರೆ ಇರೋದು ಯಾವುದು? ಹಗ್ಗವೇ ಇರೋದು. ಅದಕ್ಕೋಸ್ಕರ ವ್ಯವಹಾರಿಕ ಇರುವೇ ಇರೋದು. ಅಲ್ಲಿಗೆ ನಿಂತ್ಕೊಡೋಂಗಿಲ್ಲ, ಇನ್ನು ಮುಂದಕ್ಕೆ ಹೋಗಬೇಕು. ಆ ಹಗ್ಗ ಎಚ್ಚರದಲ್ಲಿರೋದು, ಕನಸಕ್ಕೆ ಬರಲ್ಲ. ಕನಸಿನಲ್ಲಿರೋ ಹಗ್ಗ ಎಚ್ಚರಕ್ಕೆ ಬರಲ್ಲ, ಉಪಯೋಗಕ್ಕೆ ಬರಲ್ಲ. ದೇಶದಲ್ಲಿಲ್ಲ, ಕಾಲದಲ್ಲಿಲ್ಲ, ಉಪಯೋಗಕ್ಕೆ ಬರಲ್ಲ. ಮತ್ತೆ ಇದು ಬದಲಾವಣೆ ಆಗುತ್ತೆ. ಆದ್ದರಿಂದ ಇದೆಂಥದ್ದು ಇರುವೋ? ಹಾಗಾದರೆ ಇನ್ನೆಲ್ಲಿರೋದು? ಇವು ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ವಿಷಯ ಆಗಬಾರ್ದು. ಅಂಥ ಹಗ್ಗ ಯಾವುದಿದೆ ತೋರಿಸ್ರಪ್ಪ ಅಂದರೆ ಆತ್ಮನೇ. ಅದರಿಂದ ಅದಕ್ಕೆ ಪಾರಮಾರ್ಥಿಕ ಇರುವು ಅಂತ ನಾವು ಹೇಳಿದ್ವಿ, ಅದನ್ನು ನೋಡಿದ್ದಾಯ್ತು. ಆದರೆ ನಾನು ಆ ಇರುವು ಇದೆ ಅಥವಾ ನಾನು ಇದ್ದೀನಿ ಅಂತ ನೀವು ಯಾತ್ರಿಂದ ಡಿಸೈಡ್ ಮಾಡಿದ್ರೆ ಹೇಳ್ರಪ್ಪ. ಈಗ ನಿದ್ದೆಯಲ್ಲಿ ನಾನಿದ್ದೆ, ಯಾತ್ರಿಂದ ಡಿಸೈಡ್ ಮಾಡ್ತೀರಾ? ಯಾರಾದರೂ ಹೇಳಬೇಕು, ಉತ್ತರ ಬೇಕು ನನಗಿಲ್ಲಿ. ನಿದ್ರೆ ನಾನಿದ್ದೆ ಹೇಳ್ತೀವಿ, ಎದ್ದಾಗ ಯಾರಪ್ಪ ಇದ್ದಿದ್ದು ನಾನೇ ಸ್ವಾಮಿ? ಯಾತ್ರಿಂದ ಗೊತ್ತಾಯ್ತು ನಿಮಗೆ. ಯಾತ್ರಿಂದ ಗೊತ್ತಾಯ್ತು? ಅರಿವು. ಅರಿವಿನಿಂದ ನೋಡ್ರಿ, ಎದ್ದಿದ ತಕ್ಷಣ ಅರಿವು. ಮತ್ತು ನಾನಿದ್ದೀನಿ ಅಲ್ಲಿಗೆ ಇರುವಿಗಿಂತ ಅರಿವಿಗೆ ಹೆಚ್ಚು ಬೆಲೆ ಅಂತ ಗೊತ್ತಾಯಿತು ಅಲ್ವಾ? ಜ್ಞಾನ. ನಾವು ಇರುವನ್ನು ನಾವು ನಿಶ್ಚಯಿಸಿದ್ದು ಏತರ ಬಲದಿಂದ? ಅರಿವಿನ ಬಲದಿಂದಲೇ, ಜ್ಞಾನದ ಬಲದಿಂದಲೇ, ನಮ್ಮಲ್ಲಿ ಸಹಜವಾಗಿರುವ ಅನುಭವದ ಬಲದಿಂದಲೇ ಅಲ್ಲವೇ? ಆತ್ಮನ ಬಲದಿಂದ, ಅರಿವಿನ ಬಲದಿಂದಲೇ ಅಲ್ಲವೇ? ಆತ್ಮನು ಅರಿವಿನ ಸಂಬಂಧವಿಲ್ಲದೆ ಬರಿಯ ಇರುವೆ ಆಗಿದ್ದರೆ ಅವನು ಏನು ಬೆಲೆ ಇರ್ತಾ ಇತ್ತು? ಈಗ ನಮ್ಮ ನಿಜವಾದ ಸ್ವರೂಪ ಅಥವಾ ಆತ್ಮ ಅಂತ ಇಟ್ಕೊಳ್ರಿ, ಅದು ಬರೀ ಇರುವಾಗಿತ್ತು ಅಂತ ಇಟ್ಕೊಳ್ರಿ, ಅರಿವಿಲ್ಲ, ಆನಂದ ಇಲ್ಲ, ಏನಪ್ಪ ಉಪಯೋಗ ಆಗ್ತಾ ಇತ್ತು? ಮೂಸ್ ನೋಡ್ತಾ ಇರಲಿಲ್ಲ ನಾವು. ಈ ಉದಾಹರಣೆಗೆ ಅದನ್ನೇ ತೈತರಿ ಉಪನಿಷತ್ನಲ್ಲಿ ಹೇಳುವಾಗ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ ಅಂತಾರೆ. ಸತ್ಯಂ ಅಂತ ಹೇಳಿಬಿಟ್ಟಿದ್ರೆ ಅಷ್ಟೇ ಸಾಕಾಗ್ತಾ ಇತ್ತು, ಸತ್ಯವಾಗಲಿರೋದು ಅದೇ ಅಂತ. ಸತ್ಯಂ ಸ್ವಾಮಿ ಅದು ಇದೆ ಅಂತಂದರೆ ಅದೇನು, ಮಣ್ಣಿನ ಮುದ್ದೆನಾ, ಸಗಣಿನಾ ಅಂತ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ಅಲ್ಲ ಅಲ್ಲ, ಅರಿವಿನ ಸ್ವರೂಪ ಅದು. ನೋಡ್ರಿ, ಬರೀ ಇದೆ ಅಂತಂದರೆ ಅದೇನು, ಯಾವ್ದು ಬೇಕಾದರೂ ಆಗ್ಬೋದು, ಸಗಣಿ ಬೇಕಾದರೂ ಇರ್ಬೋದು, ಮಣ್ಣಿನ ಮುದ್ದೆ ಇರ್ಬೋದು, ಅದಕ್ಕೆ ಬೆಲೆ ಇದೆಯಾ? ಇಲ್ಲ, ಅರಿವಿನ ಸ್ವರೂಪ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಪರಮಾತ್ಮ ಇದ್ದಾನೆ ಅಂತಂದರೆ ಬೆಲೆ ಇಲ್ಲ, ಸೃಷ್ಟಿ ಮಾಡ್ತಾನೆ ಅಂದರೆ ಬೆಲೆ ಇಲ್ಲ, ಅವನು ಯೋಚನೆ ಮಾಡ್ತಾನಂತೆ. ನೋಡ್ರಿ, ಸೃಷ್ಟಿ ಮಾಡಬೇಕು ಅಂತ ಅವನು ನಾನು ಒಬ್ಬನೇ ಇದ್ದೀನಿ ಅಂತ ಯೋಚನೆ ಮಾಡ್ತಾನಂತೆ. ಏನಾದರೂ ಮಾಡಲಿ, ಯೋಚನೆ ಮಾಡ್ದ ಅಂದರೆ ಅರಿವು. ನೋಡ್ರಿ ಅಲ್ಲಿ, ಆದ್ದರಿಂದ ಅರಿವಿಗೆ ಹೆಚ್ಚು ಬೆಲೆ. ಹಾಗೆ ಆದ್ದರಿಂದ ಕೊನೆಗೆ ಅಲ್ಲಿ ಏನು ಮಾಡಿದ್ರು, ಬರೀ ಇರುವಲ್ಲ ಅದು ಜ್ಞಾನ ಸ್ವರೂಪವೂ ಕೂಡ, ಅರಿವಿನ ಸ್ವರೂಪವು ಅಂತ ಹೇಳಿದ್ರು. ಕೊನೆಗೆ ಅವೆರಡೇ ಇದ್ಬಿಟ್ರೆ ಸಾಕ ಅಂದರೆ ಅಲ್ಲ, ಮತ್ತದು ಆನಂದ ಸ್ವರೂಪವು, ಅನಂತ. ಅದು ಬಿಡಿ, ಅನಂತ ಅಂತಂದರೆ ಆಕಾಶದಂಗೆ ಅನಂತ, ನಮಗೆ ಇನ್ಫಿನಿಟ್ ಆಗಿರಬೇಕು.
ನಾನು ಇಲ್ಲಿರ್ತೀನಿ ಅಲ್ಲಿರಲ್ಲ ಅಂಥದ್ದು ಬೇಡ, ಯಾವ ಎಲ್ಲ ಕಡೆ ಇರಬೇಕು ನಾನು ಅಲ್ವಾ, ಆ ಥರ. ಅದರಿಂದ ಅನಂತವಾಗಿರುತ್ತೆ ಇರುವು ಅರಿವು ಆನಂದ, ಅನಂತವಾಗಿರುತ್ತೆ. ನಾವು ಎಚ್ಚರದಲ್ಲಿರಲಿ, ಕನಸಿನಲ್ಲಿರಲಿ, ನಿದ್ದೆಯಲ್ಲಿರಲಿ, ಸಾಯಲಿ, ಹುಟ್ಟಲಿ, ಯಾವ ಲೋಕಕ್ಕೆ ಬೇಕಾದರೂ ಹೋಗ್ರಿ ಸ್ವಾಮಿ, ನಿಮ್ಮನ್ನು ಬಿಟ್ಟಿರೋದಿಲ್ಲ. ಅಲ್ಲಲ್ಲ, ಅದನ್ನು ಇದು ಬಿಡ್ಬೋದು, ಅದನ್ನು ಯಾರು ಬಿಟ್ಟಿರೋಕ್ಕೆ ಬರೋಲ್ಲ. ನಿನ್ನೇನು ಹೇಳಿದ್ವಲ್ಲ, ಅದನ್ನು ಒದ್ಕೊಳ್ಳೋಕ್ಕೂ ಬರೋಲ್ಲ ನಾವು, ಅಥವಾ ಅವನು ನಮ್ಮನ್ನು ಒದಿಯೋಕ್ಕೂ ಬರೋಲ್ಲ. ಯಾಕೆ? ನಮ್ಮ ನಿಜವಾದ ಸ್ವರೂಪ ಅದು, ನನ್ನ ಸ್ವಭಾವ. ಆದ್ದರಿಂದ ಅದು, ಆದ್ದರಿಂದ ಇರುವಿಗಿಂತ ಅರಿವಿಗೆ ಹೆಚ್ಚು ಬೆಲೆ ಇದೆ. ಆದ್ದರಿಂದಲೇ ಅರಿವಿಗೆ ಸಂಬಂಧವಿಲ್ಲದೆ ಬರೀ ಇರುವಾಗಿದ್ದರೆ ಅದಕ್ಕೆ ಬೆಲೆನೇ ಇಲ್ಲ, ಅದು ಸಗಣಿಯಾಗ್ಬಿಡ್ತಾ ಇತ್ತು. ಅರಿವಿನ ಬಲದಿಂದಲೇ ನಿರ್ಣಯಿಸಬೇಕಾದ ಇರುವಿನ ಯೋಗ್ಯತೆ ಸ್ವತಂತ್ರವಾಗಿಬಿಡುತ್ತಾ ನೋಡ್ರಿ. ನಾನಿದ್ದೀನಿ ಯಾತ್ರಿಂದ ಗೊತ್ತಾಯಿತು, ಅರಿವಿನಿಂದ ಗೊತ್ತಾಯಿತು. ಆದ್ದರಿಂದ ಅರಿವಿಗೆ ಹೆಚ್ಚು ಬೆಲೆ. ಮನುಷ್ಯನಿಗೆ ಜೀವನದಲ್ಲಿ ಬಹಳ ಪ್ರಿಯ ಅನ್ನೋದು ನಿಜ. ಯಾವುದು? ಸುಖ ಸಂತೋಷ. ಅದು ಪ್ರಪಂಚದಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಆ ಸೂರ್ಯ ಹುಟ್ಟೋದು ಮುಳುಗೋದು ಆ ಸೌಂದರ್ಯವನ್ನು ಚಿಂತನೆ ಮಾಡ್ತಾ ಇರ್ತಾನೆ, ಅದರ ಅದಕ್ಕೆ ಮರಳಾಗ್ಬಿಡ್ತಾನೆ, ಮತ್ತು ಅದನ್ನು ನೋಡಿ ಮೆಚ್ಚುತ್ತಾನೆ, ಹಿಗ್ಗುತ್ತಾನೆ, ಪರವಶನಾಗ್ಬಿಡ್ತಾನೆ. ಜಗತ್ತಿನಲ್ಲಿ ತನ್ನಂತೆ ಕಾಣುವ ಇತರರೊಡನೆ ವ್ಯವಹಾರ ಮಾಡ್ತಾನೆ, ಬೇಕಾದ ವಸ್ತುಗಳನ್ನ ಸಂಪಾದಿಸೋದಕ್ಕೂ ಬೇಡವಾದ್ದನ್ನು ದೂರ ಮಾಡಿಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾನೆ ಅಲ್ವಾ. ಪ್ರತಿಯೊಬ್ಬರು, ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಏನೋ ಒಂದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಬೇಕಾಗಿರೋದನ್ನು ಸಂಪಾದನೆ ಮಾಡೋದಕ್ಕೂ ಬೇಡವಾದ್ದನ್ನು ದೂರ ಮಾಡಿಕೊಳ್ಳೋದಕ್ಕೂ. ಇದು ಹೇಗೆ ಸ್ವಾಮಿ? ದೇವತೆಗಳಿಂದ ಪ್ರಾಣಿಗಳವರೆಗೂ ಹೇಗೆ ಸ್ವಾಮಿ? ಮನುಷ್ಯರು ಒಪ್ಕೋಣ ಬೇಕಾದರೆ. ಪ್ರಾಣಿಗಳು ಹೆಂಗೆ? ಕೈ ತುಂಬ ಹಸಿರು ಹುಲ್ಲು ಇಟ್ಕೊಳ್ಳಿ, ಓಡೋರು ಬರುತ್ತೆ. ಹುಲ್ಲು ಬೇಕು, ಬೇಕಾಗಿರೋದಕ್ಕೆ ಪ್ರಯತ್ನ. ಈಗ ಕೋಲ್ ತಗೊಳ್ಳಿ, ಓಡೋಗುತ್ತೆ, ಅಯ್ಯೋ ಓಡಿತಾರೆ ನನಗೆ ನೋವಾಗುತ್ತೆ ಅಂತ ದುಃಖವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ. ಕ್ರಿಯಾಸ್ವರೂಪ ಆಗಬೇಕಲ್ಲಿ, ಕ್ರಿಯೆ ನಡೀಬೇಕು. ಬೇಕಾದ್ದನ್ನು ಪಡೆಯೋದಕ್ಕೂ ಕ್ರಿಯೆ, ಎಫರ್ಟ್. ಬೇಡದೇ ಇದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೂ ಎಫರ್ಟ್. ನೀವು ಹಾವು ಕಂಡ್ರಿ ಅಲ್ಲಿ, ಅಲ್ಲಿಂದ ಓಡೋಗ್ಬೇಕು, ಎಫರ್ಟ್. ಇಲ್ಲ ದೊಣ್ಣೆ ತಗೊಂಡು ಓಡಿದು ಸಾಯಿಸ್ಬೇಕು, ಎಫರ್ಟ್ ಹಾಕಬೇಕು. ಅಥವಾ 12 ಗಂಟೆ ಮಟ ಮಟ ಮಧ್ಯಾಹ್ನದಲ್ಲಿ ಸಮುದ್ರದ ದಡದಲ್ಲಿ ಹೋಗ್ತಾ ಇದ್ರಿ, ಬೆಳ್ಳಿ ಚಿ ಬೆಳ್ಳಿ ಪಟ ಪಟ ಅಂತ ಬೆಳ್ಳಿ ಥರ ಮಿಂಚುತ್ತಾ ಇತ್ತು, ಓಡೋಗ್ತೀರ. ಯಾಕೆ? ಸುಖ ಬೇಕು, ಅದಕ್ಕೂ ಕ್ರಿಯೆ ಮಾಡಬೇಕು. ಒಟ್ಟಿನಲ್ಲಿ ಇದಕ್ಕೆಲ್ಲ ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೀಗೆ ಮಾಡ್ತಾ ಇರ್ತಾನೆ. ಯಾತ್ರಿಂದ ಮಾಡ್ತಾನೆ, ಅರಿವಿನಿಂದ ಮಾಡ್ತಾ ಇರ್ತಾನೆ. ಅರಿವಿಲ್ಲ ಅಂತ ಇಟ್ಕೊಳ್ರೆ, ಯಾಕೆ ಮಾಡ್ತಾನ? ಹುಚ್ಚ ಅವನಿಗೆ ಮಾಡ್ತಾನನ ಎದಕ್ಕೆ? ಯಾಕೆಂದ್ರೆ ಅವನ ಬುದ್ಧಿ ಭ್ರಮಣೆ ಆಗಿಬಿಟ್ಟಿರುತ್ತೆ, ಅವನಿಗೆ ಏನಾಗಬೇಕು? ಆದ್ದರಿಂದ ಹಾಗೆ ಆ ಕ್ರಿಯಾರೂಪವಾದ ವ್ಯವಹಾರವೇ ಆಗಲಿ ಅಥವಾ ಭೋಗರೂಪವಾದ ವ್ಯವಹಾರ, ಅವುಗಳನ್ನ ನಾನು ಅನುಭವಿಸ್ಬೇಕು, ತಿನ್ನಬೇಕು, ಪಡಿಬೇಕು ಅಂದಾಗಲೂ ಕೂಡ ಅದಕ್ಕೂ ಅರಿವೇ ಬೇಕು. ಅದು ಸಾಕ್ಬೇಕಾದ್ರೆ ಒಂದು ಬೆಳಕಿನ ಅವಶ್ಯಕತೆ ಇದ್ದೇ ಇದೆಯಲ್ಲ. ಆ ಬೆಳಕು, ಅರಿವು, ಜ್ಞಾನ ಎಲ್ಲ ಒಂದೇ, ಅದನ್ನೇ ಅರಿವಿನ ಬೆಳಕು ಅಂತಾರೆ. ಅರಿವಿಲ್ಲದೆ ಇದ್ದರೆ ಏನಾಗ್ಬಿಡುತ್ತೆ ಗೊತ್ತಾ? ಅದೆಲ್ಲ ಕಗ್ಗತ್ತಲೆ, ಕಾಡ್ಗತ್ತಲೆ ಆಗ್ಬಿಡುತ್ತೆ. ಅರಿವೇನಾದರೂ ಇಲ್ಲ ಅಂತ ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಾನಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ? ನನ್ನ ಹೆಂಡತಿ ಮಕ್ಕಳಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ನನಗೆ ಜ್ಞಾನನೇ ಇಲ್ಲ ಅಂತ ಇಟ್ಕೊಳ್ರಿ. ಜ್ಞಾನ ಇಲ್ಲದೆ ಇರೋದು ಬೇಡ, ಬುದ್ಧಿ ಸ್ವಲ್ಪ ಭ್ರಮಣೆ ತಪ್ಪಲಿ. ಆ ಜ್ಞಾನ ಅವಾಗ ಹೆಂಗಿರುತ್ತೆ ಪ್ರಪಂಚ ನೋಡ್ರಿ. ಅವನ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಬಟ್ಟೆ ಹಾಕ್ಕೊಂಡ್ರೆ ಹಾಕ್ಕೊಂಡ, ಬಿಟ್ಟರೆ ಬಿಟ್ಟ, ಎಲ್ಲಿ ಸಿಕ್ಕದ್ರಲ್ಲಿ ಹುಚ್ಚ ಒಯ್ತಾನೆ, ಎಲ್ಲಿ ಸಿಕ್ಕದ್ರಲ್ಲಿ ಗಲೀಜು ಮಾಡ್ತಾನೆ. ಅವನ ಮೈ ಮೇಲೆ ಏನೇನು ಪ್ರಜ್ಞೆ ಇರಲ್ಲ ಅಂತ ಮನುಷ್ಯ ಯಾತಿಕೆ? ಇದ್ರೂ ಒಂದೇ, ಸತ್ರು ಒಂದೇ, ವೇಸ್ಟ್ ಅಂತ ಅಂದ್ಬಿಡ್ತೀವಲ್ವಾ. ಅದರಿಂದಲೇ ಅರಿವಿಗೆ ತುಂಬ ಬೆಲೆ.
ಅದು ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ, ಮಾನವನ ಜೀವನವೆಂಬುದು ಎಲ್ಲಿಂದ ಬಂತು? ಸುಖನೇ ಇರೋದಿಲ್ಲ. ಎಲ್ಲ ಕಾರಣಗಳಿಂದ ನಮ್ಮ ವಿಚಾರದಲ್ಲಿ ಅರಿವಿಗೆ ಅತ್ಯಂತ ಸ್ಥಾನ ಇದೆ ಅಂತ ಹೇಳಿದ್ರೆ ನ್ಯಾಯವೇ ಅಲ್ವಾ? ಹೇಳಿ, ನೀವೇ ಹೇಳಿ, ಯೋಚನೆ ಮಾಡಿ. ಇರುವಿಗಿಂತ ಅರಿವಿಗೆ ಹೆಚ್ಚು. ನಾನಿದ್ದೀನಪ್ಪ, ದಂಡಪಿಂಡಗಳು ಇವರು ದಂಡಪಿಂಡಗಳು. ನೋಡ್ರಿ, ನಾನಿದ್ರೆ ಹಂಗನ್ನ ಶುರು ಮಾಡಿಬಿಡ್ತಾರೆ. ಇತ್ತು ಉಪಯೋಗ ಬರಬೇಕು ಅಥವಾ ಜ್ಞಾನ ಇರಬೇಕು, ಇಲ್ಲಿದ್ರೆ ಈ ಹಾಡು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಈ ದೃಷ್ಟಿಯಿಂದ ನಾವು ಅರಿವಿನ ಪರಮಾರ್ಥವನ್ನು ಗೊತ್ತುಪಡಿಸಿದ ಮೇಲೆ ಇರಿವಿನ ಪದ ಪರಮಾರ್ಥ ಗೊತ್ತುಪಡಿಸಬೇಕಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಇರಿವಿನ ಪರಮಾರ್ಥ ಫಸ್ಟ್ ನೋಡಿ, ಸೆಕೆಂಡ್ ಅರಿವಿನ ಪರಮಾರ್ಥಕ್ಕೆ ಬಂದ್ವಿ. ಆದ್ದರಿಂದ ಮನುಷ್ಯನಿಗೆ ಅರಿವಿನಷ್ಟು ಹತ್ತಿರವಿರುವುದು ಮತ್ತು ಯಾವುದೂ ಇಲ್ಲ. ಹೇಳಬೇಕು ಅಂತಂದರೆ ಎಲ್ಲ ಒಂದೇ, ನಾವು ಸುಮ್ಮನೆ ಹೇಳಬೇಕಷ್ಟೇ. ಇರುವಿಗಿಂತ ಅರಿವು ಶ್ರೇಷ್ಠ ಅಂತ ಮೂರು ಜೊತೆಯಲ್ಲೇ ಇರುತ್ತೆ. ಬೆಂಕಿಗೆ ಸುಡೋದು ಬೇರೆ, ಬೆಳಕು ಬೇರೆ, ಹಂಗಿರುತ್ತಾ? ಆದರೆ ನಮಗಿಲ್ಲಿ ಜ್ಞಾನದ ದೃಷ್ಟಿ ಇಲ್ಲಿ ಹೋಗ್ತಾ ಇದ್ದಾರೆ. ಅರಿವಿನಷ್ಟು ಹತ್ತಿರ ಇರೋದು ಮತ್ತು ಯಾವುದೂ ಇಲ್ಲ. ಅರಿವಿನ ಮೂಲಕವಾಗಿ ಮಿಕ್ಕದ್ದೆಲ್ಲ ಅವನಿಗೆ ಸಂಬಂಧಿಸ್ಕೊಳ್ಬೇಕು. ನಾನಿದ್ದೀನಿ ಯಾತ್ರೆಯಿಂದ ಗೊತ್ತಾಗುತ್ತೆ, ಬೇಕಾದಷ್ಟಾಯಿತು ಅರಿವಿನಿಂದಲೇ. ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಯಾತ್ರೆಯಿಂದ ಗೊತ್ತಾಗುತ್ತೆ ಅರಿವಿನಿಂದ. ನೀವಿದ್ದೀರಾ, ಯಾತ್ರೆಯಿಂದ ಗೊತ್ತಾಗುತ್ತೆ ಅರಿವಿನಿಂದ. ಮಿಸ್ಕಿದ್ರೆ ಅರಿವು ಬೇಕ್ರಿ, ಕಣ್ಣು ಬಿಟ್ಟಿದ ತಕ್ಷಣ ಅರಿವು ಇರಬೇಕು. ನೋಡ್ರಿ ಹೆಂಗಿದೆ, ಫಸ್ಟ್ ಅರಿವೇ. ಆಮೇಲೆ ನಾನಿದ್ದೆ, ಅರಿವು ಬೈತು ಅಂತಂದ್ರೆ ನಾನಿದ್ದೆ. ಫಸ್ಟ್ ಅರಿವು ಬೆಲೆ. ನಮ್ಮಲ್ಲೂ ಅದೇ ಹೇಳ್ತಾರಲ್ವಾ, ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇದ್ದರೆ ಏನು ಉಪಯೋಗ? ದಂಡಪಿಂಡಗಳು ಅಂದ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಹಾಗಾಗ್ಬಿಡ್ತೆ. ಆದರೂ ನಾವು ಇರುವಿನ ಪರಮಾರ್ಥವನ್ನು ಮೊದಲು ವಿಚಾರ ಇಟ್ಕೊಳ್ಬೇಕಾದ್ರೆ ಏನೋ ಒಂದು ಅದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅದು ಅಂದರೆ, ಮನುಷ್ಯನು ಸ್ವಾಭಾವಿಕವಾಗಿ ಹೊರಗಡೆ ತಿರ್ಕೊಂಡು ನೋಡ್ತಾ ಇರ್ತಾನಲ್ವಾ. ಹೊರಗೆ ಇರುವುದೆಂದು ತಾನು ಭಾವಿಸಿರುವ ಜಗತ್ತಿನ ಮಹಿಮೆಯ ವೈಚಿತ್ರ್ಯವನ್ನು ಸೌಂದರ್ಯವನ್ನು ಕಂಡು ಅವನ ಮನಸ್ಸು ಸೋತಿರುತ್ತೆ. ಅದು ಅವನು ಸ್ವಾಭಾವಿಕ. ಎಲ್ಲಿಯೋ ಒಬ್ಬೊಬ್ಬರು ರಮಣ ಮಹರ್ಷಿಗಳಂಥವರು, ಇವರು ಬ್ರಹ್ಮಚೈತನ್ಯರಂಥವ್ರು, ಕನಗಡ ರಾಮದಾಸರಂಥವ್ರು ತಮ್ಮ ಒಳಗೆ ಅದು ಅರಿವಿದೆ ಅಂತ ಕಂಡುಕೊಂಡು ಅವುಗಳ ಅರಿವಿನಿಂದಲೇ ತಾನು ಎಲ್ಲವನ್ನೂ ಕಂಡು ವ್ಯವಹಾರ ಮಾಡ್ತಾ ಇದ್ದೇನೆ ಅಂತ ಕಂಡುಕೊಂತಾರಂತೆ. ಆಗ ಅವನಿಗೆ ನಾನು ಮಿಕ್ಕದ್ದು ಅರಿವು ಇರುವು ಎಂಬ ವಿಭಾಗದ ಜ್ಞಾನವಾಗುತ್ತೆ. ಅದಕ್ಕೋಸ್ಕರ ಅಂಥವ್ರಿಗೆ ಮಾತ್ರ ಜ್ಞಾನ ಹೆಚ್ಚು ಬೆಲೆ. ಇನ್ನು ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರಪಂಚದ ಒಳಗಡೆ ನೋಡೋದ್ರಿಂದ ಅದರಿಂದ ಇರುವನ್ನು ಫಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಷ್ಟೆ. ನಾನಿರಬೇಕು, ನಾನಿರಬೇಕು ಅಷ್ಟೇ ಹೇಳೋದು ಜನ ಹಾಗೆ. ಆದರೆ ಯಾರೋ ಒಬ್ಬರು ನಾನು ಮೋಕ್ಷ ಮಾಡ್ಕೋಬೇಕು, ಜ್ಞಾನವನ್ನು ಪಡ್ಕೋಬೇಕು, ಅರಿವನ್ನು ಪಡ್ಕೋಬೇಕು, ಆ ಜ್ಯೋತಿಯನ್ನು ದರ್ಶನ ಮಾಡ್ಕೋಬೇಕು ಅಂತ ಹೇಳೋರು ಎಲ್ಲೋ ಒಬ್ಬೊಬ್ಬರು. ಅದಕ್ಕೋಸ್ಕರ ಜನರಲ್ಲಾಗಿ ನಾವು ಇರುವನ್ನು ಫಸ್ಟು ಎಕ್ಸ್ಪ್ಲೇನ್ ಮಾಡಿ ಅರಿವಿಗೆ ಆಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈವನ್ ಶಾಸ್ತ್ರದಲ್ಲೂ ಹಾಗೆ, ಸತ್ ಚಿತ್ ಸಚ್ಚಿತ್ ಆನಂದ ಮತ್ತು ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ ಹಿಂಗೆಲ್ಲ ಹೇಳೋದು ಅದಕ್ಕೋಸ್ಕರ. ಆಗ ಅವನು ಬರಿಯ ಕ್ರಿಯಾರೂಪ ವ್ಯವಹಾರದಲ್ಲಿಯೇ ಅಲ್ಲದೆ, ನಾವೆಲ್ಲ ಹೇಗಿರ್ತೀವಿ, ನಮ್ಮ ಕ್ರಿಯಾರೂಪ ಹೆಚ್ಚು ಜಾಸ್ತಿ. ಕ್ರಿಯಾರೂಪ ಅಂದರೆ ಹೊರಗಡೆ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಈ ಕೆಲಸ ಮಾಡೋದು, ಆ ಕೆಲಸ ಮಾಡೋದು, ಇವುಗಳಲ್ಲೇ ಮೋಸ್ಟ್ ಆಫ್ ದಿ ಪೀಪಲ್ಗಳು. ಯಾಕೆಂದರೆ ಈ ಕ್ರಿಯಾರೂಪದಲ್ಲಿ ಮಾಡಿಕೊಂಡೇ ಆನಂದವಾಗಿರ್ಬೋದು ಅಂತ ತಿಳ್ಕೊಂಡಿರ್ತಾರೆ ಅವರು. ಅಲ್ಲ, ನಮಗೆ ಈ ವಿಚಾರ ಗೊತ್ತಾಯಿತು ಅಂತಂದರೆ ನನ್ನ ಜೀವನದಲ್ಲಿ ಇಷ್ಟು ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಟ್ಟನ ಅನಿಸುತ್ತೆ. ಒಂದೊಂದು ಸಲ ಹಾಗನ್ಸ್ಬಿಡುತ್ತೆ.
ಮೊದಲು ಮೊದಲು ನಾವು ಈ ದಾರಿಗೆ ಬಂದಿದ್ದು ಹೊಸದ್ರಲ್ಲಿ ನಮಗನ್ನಿಸ್ತಾ ಇದ್ದಿದ್ದು ಎಲ್ಲೋ ನಾವು ಸ್ವಲ್ಪ ತಪ್ತಾ ಇದ್ದೀವ, ನಾವು ತಪ್ತಾ ಇದ್ದೀವ ಅಂತ ಅನ್ನಿಸ್ತಾ ಇತ್ತು. ಕೆಲವು ವರ್ಷ, ಒಂದು ವರ್ಷ, ಎರಡು ವರ್ಷ ಅಷ್ಟೇ ಇರ್ಬೋದು. ನಮ್ಗೆ ಆಧ್ಯಾತ್ಮದಲ್ಲಿ ಪಕ್ಕ ಆದಮೇಲೆ ಅಯ್ಯಯ್ಯೋ ಪಾಪ ಜನಗಳು ಕೆಟ್ಟೋಗ್ತಾ ಇದ್ದಾರಲ್ಲ, ಅವ್ರು ತಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊತ ಇದ್ದಾರಲ್ಲ ಅಂತ ನಮಗೆ ವಿಲವಿಲ ಅಂತ ಅನ್ನಂಗೆ ಆಗ್ತಾ ಇತ್ತು. ಮೊದಲು ಮೊದಲು ಹಂಗಾಗುತ್ತೆ, ಅಯ್ಯೋ ಎಲ್ಲರೂ ವ್ಯವಹಾರದಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ, ನಾವು ವ್ಯವಹಾರನ ಬಿಟ್ಟು ಪಾರಮಾರ್ಥ ಅಂತ ಏನೋ ಹೋಗ್ತಾ ಇದ್ದೀವಿ. ಯಾಕೆ ನಮ್ಗೆ ಅದ್ರ ಕಡೆ ಅಷ್ಟೊಂದು ಗಮನ ಇರೋಲ್ಲ, ಗೊತ್ತಿರಲ್ಲ, ನಮ್ಗೆ ಇನ್ನೂ ಒಳಗಡೆ ಇಳಿದಿರಲ್ಲ. ಇದು ಇಳಿತು ಅಂತಂತಂದರೆ ಪ್ರಪಂಚದ ಜನ ಎಷ್ಟು ವ್ಯರ್ಥ ಮಾಡ್ಕೊತ ಇದ್ದಾರಪ್ಪ, ನಾನು ಇಷ್ಟು ವರ್ಷ ಅದು ಹೆಂಗೆ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ, ಅಯ್ಯೋ ದೇವರೇ ನನಗೆ ಮೊದಲೇ ಕೊಡಬೇಕಾಗಿರ್ಲಿಲ್ವಲ್ಲ ಈ ಜ್ಞಾನನ ಅಂತ ಅನಿಸುತ್ತೆ. ನಿಮ್ಮಲ್ಲೂ ಕೆಲವ್ರಿಗೆ ಅನಿಸಿರುತ್ತೆ, ನೀವು ನೀವೇ ಚೆಕ್ ಮಾಡ್ಕೋಬೋದು. ಅದು ಯಾಕೆಂತಂದರೆ ಹುಟ್ಟಿದಾಗಲಿಂದ ಎಲ್ಲ ಮನುಷ್ಯರು, ಕೆಲವ್ರನ್ನ ಬಿಟ್ಬಿಡಿ, ಬ್ರಹ್ಮಜ್ಞಾನಿಗಳಾಗಿರ್ತಾರಲ್ಲ ರಮಣ ಮಹರ್ಷಿ ಅಂಥವ್ರು, ಮಿಕ್ಕವರೆಲ್ಲ ಕ್ರಿಯಾರೂಪವಾಗೇ ಇರ್ತಾರೆ. ಕ್ರಿಯೆ, ಕೆಲಸ, ಏನೋ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು, ಪ್ರಪಂಚ ಉದ್ಧಾರ ಮಾಡಬೇಕು, ಎಲ್ಲ ಇಂಥವೇ ಇರೋದು. ಅದನ್ನು ಕಂಡು ಹಿಡಿದು ಬಿಡಬೇಕು, ಇದನ್ನು ಕಂಡು ಹಿಡಿದು ಬಿಡಬೇಕು, ಇಂಥವೇ ಇರುತ್ತೆ. ಎಲ್ಲ ಕ್ರಿಯಾರೂಪದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು. ಅಲ್ಲದೆ ವಿಚಾರ ರೂಪದ ವ್ಯವಹಾರದಲ್ಲಿ ಅದನ್ನು ಅವರು ವಿಚಾರ ವ್ಯವಹಾರ ಅಂದರೆ ಏನು ಅವ್ರದ್ದು, ಅಲ್ಲದೆ ವಿಚಾರ ರೂಪವಾದ ವ್ಯವಹಾರದಲ್ಲಿ ಅದನ್ನು ತೋರಿಸ್ತಾರೆ, ಅವರು ಮಾಡ್ತಾರೆ. ಅರಿವು ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅದನ್ನು ಇಟ್ಕೊತಾ ಇರ್ತಾರೆ. ಆದರೆ ಪಾರಮಾರ್ಥದಲ್ಲಿ ಒಳಗಡೆ ಬಂದು ನೋಡುವ ಅರಿವೇ ಬೇರೆ. ಆದ್ದರಿಂದ ನಾವು ಈ ಸ್ವಾಭಾವಿಕ ಕ್ರಮವನ್ನು ಅನುಸರಿಸಿ ಈಗಿನ ಪರಮಾರ್ಥವನ್ನು ವಿಚಾರಿಸೋದಕ್ಕೆ ಹೊರಟಿರ್ತೀವಿ. ಇವರಿಷ್ಟೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾಕೆ ಮೊದಲು ನಾವು ಇರಿವನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ? ಅರಿವು ನಮಗೆಲ್ಲ ಗೊತ್ತಾಯಿತು, ಇರಿವಿಗಿಂತ ಅರಿವೇ ಶ್ರೇಷ್ಠ ಆಯಿತು, ಮೊದಲೇ ನೀವು ಅರಿವೇನೇ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಅಂತ ಅಲ್ಲ. ಅದಕ್ಕೋಸ್ಕರ ಫಸ್ಟ್ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ ಅಂತಂದ್ಬಿಡು. ಯಾಕೆಂತಂದರೆ ಪ್ರಪಂಚದಲ್ಲಿ ತುಂಬ ಜನ ಅಂಥವ್ರೆ. ಈಗ ನಿಮಗೆ ವೇದ ತಗೊಳ್ಳಿ, ಜ್ಞಾನಕಾಂಡ ಕರ್ಮಕಾಂಡ ಎರಡು ಕಾಂಡಗಳಿವೆ. ಕರ್ಮಕಾಂಡ ಎಷ್ಟು ಗೊತ್ತಾ, ಇಷ್ಟಿರುತ್ತೆ. ನಿನ್ನೆ ರಘುವರು ತೋರಿಸಿದ್ರಲ್ಲ ದೊಡ್ಡ ಪುಸ್ತಕ 1000 ಪೇಜು, ಅದರಲ್ಲಿ 800 ಪೇಜು ಬರೀ ಕರ್ಮಕಾಂಡ. ಅದು ಮಾಡಿ ಇದು ಪಡೀತೀರಾ, ಇದು ಮಾಡಿ ಅದು ಪಡೀತೀರಾ, ಸ್ವರ್ಗ ಬೇಕಾ ಅದು ಮಾಡಿ, ಮಕ್ಕಳು ಬೇಕಾ ಇದು ಮಾಡಿ, ಅದು ಬೇಕಾ ಇದು ಮಾಡಿ, ಎಲ್ಲ ಅದೇ ಇರುತ್ತೆ ಅದರಲ್ಲಿ. ಅದು ಉಪಾಸನೆ, ಅವೆರಡು ಬಿಟ್ಟರೆ ಇನ್ನೇನೂ ಇರಲ್ಲ. ಇನ್ನು ಮಿಕ್ಕಿರೋದು 200 ಪೇಜ್ ಮಾತ್ರ ಜ್ಞಾನಕಾಂಡ. ಅದು ಯಾಕೆ ಸ್ವಾಮಿ ಬರೀ 200 ಪೇಜ್ ಜ್ಞಾನಕಾಂಡ, ಜ್ಞಾನಕಾಂಡ ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ, ಆದರೆ ತುಂಬ ಜನಕ್ಕೆ ಬೇಕಾಗಿಲ್ವೇ? ಆ ಥರ ಎಷ್ಟು ಜನಕ್ಕೆ ಬೇಕು ಜ್ಞಾನಕಾಂಡ? ಮೋಕ್ಷನೇ ಬೇಕು, ನನಗೆ ದೇವರೇ ಬೇಕು ಅಂತ ರಾಮಕೃಷ್ಣ ಪರಮಹಂಸರಂಗೆ ರಮಣ ಮಹರ್ಷಿಗಳಂಗೆ ಆಸಕ್ತಿ ಪಡೋರು ಎಷ್ಟು ಜನ ಸಿಗ್ತೀವಿ? ನಾವು ಸಿಗೋದು ತುಂಬ ಕಡಿಮೆ. ಅದಕ್ಕೋಸ್ಕರ ಕರ್ಮಕಾಂಡವನ್ನು ಹೇಳಿ ಅವರೇ ಜಾಸ್ತಿ ಜನ ಇರೋದರಿಂದ ಮೆತ್ತಗೆ ಮೆಲ್ಲಗೆ ಎಲ್ಲಿಗೆ ಕರ್ಕೊಂಡ್ಬರ್ತಾರೆ. ಅದಕ್ಕೋಸ್ಕರನೇ ಮೊದಲು ಇರುವನ್ನು ಹೇಳಿ ಈಗ ಅರಿವು ಬಂದಿದ್ದಾರೆ ಅಂತ ಅದಕ್ಕೆ ಅಷ್ಟು ಸಂದಾಶಿ ಕೊಡ್ತಾ ಇದ್ದಾರೆ. ಈಗ 89 ಅರಿವಿನ ವಿಷಯಕ್ಕೆ ಎರಡು ಅಭಿಪ್ರಾಯಗಳು ನೋಡ್ರಿ. ಈಗ ಎಲ್ಲರೂ ಅರಿವಂತಂದರೆ ಹೇಗೆ ಹೇಳ್ತಾರೆ, ಇಷ್ಟೊತ್ತು ಇಂಟ್ರೊಡಕ್ಷನ್ ಆಯಿತು, ನನ್ನ ಇಂಟ್ರೊಡಕ್ಷನ್ ಬೇರೆ, ನಂದು ಬ್ರಾಡಾಗಿ ಕೊಟ್ಬಿಟ್ಟೆ. ಸ್ವಾಮಿಗಳು ಅರಿವಿಗೆ ಯಾಕೆ ಅರಿವು ಇಂಪಾರ್ಟೆಂಟು, ಯಾಕೆ ಮೊದಲು ಇರುವನ್ನು ಎಕ್ಸ್ಪ್ಲೈನ್ ಮಾಡಿದ್ರು, ಇವನ್ನೆಲ್ಲ ಹೇಳಿದ್ದಾಯಿತು. ಈಗ ಅರಿವಿನ ವಿಷಯಕ್ಕೆ ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ಯಾವ ರೀತಿ ಹೇಳ್ತಾರೆ ಅದನ್ನು ನೋಡೋಣ. ಅರಿವೆಂಬುದು ಇರುವನ್ನು ಅವಲಂಬಿಸಿಯೇ ವ್ಯವಹಾರದಲ್ಲಿ ಕಂಡುಬರುವುದರಿಂದಲೂ, ಇರುವನ್ನು ಬೆಳಗುವುದೆಂಬ ಕಾರಣದಿಂದಲೇ ಮನುಷ್ಯನು ಅರಿವಿನ ವಿಚಾರಕ್ಕೆ ಮೊದಲು ಮನಸ್ಸನ್ನು ಒಲಿಸುತ್ತಾನಾದ್ದರಿಂದಲೂ, ನಾವು ಹಿಂದೆ ಮಾಡಿದ್ದ ಇರಿವಿನ ವಿಚಾರದ ಕ್ರಮವನ್ನು ಅನುಸರಿಸಿಯೇ ಅರಿವಿನ ವಿಚಾರವನ್ನು ಮೆಟ್ಟಲು ಮೆಟ್ಟಲಾಗಿ ಸಾಗಿಸ್ತೀವಿ. ಪ್ರತಿಯೊಬ್ಬರು ನಾನಿದ್ದೀನಿ ಇರುವನ್ನೇ ಅವಲಂಬಿಸ್ಕೊಂಡಿರ್ತಾರೆ. ನಾನಿದ್ದೀನಿ, ಅದಕ್ಕೋಸ್ಕರ ನಾನಿದ್ದೀನಿ, ನಾನಂದ್ರೆ ಯಾರು ಅಂತ ಅಲ್ಲಿಂದ ಬರ್ತಾರೆ.
ಅದನ್ನ ಬೇಡಗೋದು ಯಾವುದು? ನಾನಿದ್ದೀನಿ ಸೇರ್ರೆ, ಅದನ್ನ ಬೇಡಗೋದು ಯಾವುದು? ಅರಿವು. ಆದ್ದರಿಂದ ಮನುಷ್ಯನು ಅರಿವಿನ ವಿಚಾರಕ್ಕೆ ಮೊದಲು ಮನಸ್ಸನ್ನ ಒಲಿಸ್ತಾನ. ಆದ್ದರಿಂದಲೋ ನಾವು ಹಿಂದೆ ಮಾಡಿದ ಇರಿವಿನ ವಿಚಾರದ ಅದೇ ರೀತಿ, ಹಿಂದೆ ಹೇಗೆ ಇರಿವಿನ ವಿಚಾರದ ಕ್ರಮವನ್ನು ಅನುಸರಿಸಿದ್ವೋ, ಈಗ ಅರಿವಿನ ವಿಚಾರಕ್ಕೂ ಹಾಗೆಯೇ ತಗೊಂಬರ್ತೀವಿ, ಆನಂದದ ವಿಚಾರಕ್ಕೂ ಹಾಗೆ ತಗೊಂಬರ್ತೀವಿ ಅಂತ ನಾನು ಇಂಟ್ರೊಡಕ್ಷನ್ ಅಲ್ಲಿ ಮೊದಲೇ ಹೇಳಿಬಿಟ್ಟೆ. ಹೇಗೆ ತಗೊಂಬಂದ್ರು ಇರಿವಿನ ವಿಚಾರಕ್ಕೆ? ಒಂದು ಆರ್ಡರ್ನಲ್ಲಿ ಇರು ಬಂದ್ರೆ ನಾವೇನಪ್ಪ ಅಂದಿದ್ದು, ಯಾವುದಾದ್ರೂ ವಸ್ತು ಇದೆ ಅಂದರೆ ಏನಂತ ಹೇಳಬೇಕು? ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು ಮತ್ತು ಇಷ್ಟೆಲ್ಲ ಹೇಳಿದ ತಕ್ಷಣ ನಿದ್ದೆಲ್ಲೂ ಅದೇ ಥರ ಬರುತ್ತಲ್ಲ ಸ್ವಾಮಿ ಅಂತಂದಾಗ ಕೊನೆಗೆ ಒಂದು ಫೈನಲ್ ಡೆಫಿನೇಷನ್ ಬಂದ್ಬಿಟ್ವಿ. ಏನಂತ, ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಅದು ಆಬ್ಜೆಕ್ಟ್ ಆಗಬಾರ್ದು, ಅದು ವಿಷಯ ಆಗಬಾರ್ದು, ಅದು ಸಾಕ್ಷಿಯಾಗಿರಬೇಕು, ಅದನ್ನು ಇದೆ ಅಂತ ಹೇಳಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಒಳಗೆ ಬಂದ್ವಲ್ಲ. ಹಾಗೆ ಇಲ್ಲೂ ಕೂಡ ನಾವು ಅರಿವಿಗೆ ಹೊರಗಡೆಯಿಂದ ಕರ್ಕೊಂಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲು ಅರಿವಂದರೆ ಏನಪ್ಪ ಅನ್ನೋದನ್ನು ವಿಚಾರ ಮಾಡಬೇಕಾಗುತ್ತೆ. ನಾವು ತಟ್ಟೆ ನೋಡಿದ ತಕ್ಷಣ ಅರಿವು ನಮ್ಮ ಒಳಗಡೆ ತೋರ್ಕೊಳ್ಳುತ್ತೆ, ಅದಕ್ಕೆ ಹೊರಗಿನ ವಿಷಯಗಳು ಬೇಕಾಗಿರೋದ್ರಿಂದ ಅದು ಹುಟ್ಟು ಹೊಂದುಗಳನ್ನು ಪಡೀತಾ ಇರುತ್ತೆ ಅಂತ ಅಂದ್ಬಿಡ್ತೀವಿ ನಾವು. ಅರಿವು ನಮ್ಮ ಒಳಗಡೆನೇ ಇರುತ್ತೆ, ಅದು ಹುಟ್ಟು ಹೊಂದುಗಳು ಹುಟ್ಟುತ್ತೆ, ಕೆಲವು ಸಾರಿ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಅದು ತೋರ್ಕೊಳ್ಳುವಾಗಲೂ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ನಾನು ಮೊದಲೇ ಹೇಳಿದೆ ನಿಮ್ಗೆ, ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅದು ಹುಟ್ಟುತ್ತೆ, ಕೆಲವು ಸಾರಿ ಹುಟ್ಟೋದಿಲ್ಲ. ಈಗೆಲ್ಲ ಮಕ್ಕಳಲ್ಲಿ ಅರಿವಿರೋದಿಲ್ಲ, ಅವ್ರಿಗೆ ಎಲ್ಲೂ ಹುಚ್ಚೆ ಹೋಗ್ಬೇಕು, ತಾಯಿ ಯಾರು ತಂದೆ ಯಾರು ಗೊತ್ತಿರೋದಿಲ್ಲ, ಅರಿವೇ ಇರೋದಿಲ್ಲ. ಅಲ್ಲಿ ಹುಟ್ಟುತ್ತೆ ಮಗುಗೆ, ಆವಾಗ ಹುಟ್ಟುತ್ತೆ ಅಲ್ವಾ. ಕೊನೆಗೆ ತಂದೆ ತಾಯಿ ಗುರುಗಳು ಮತ್ತು ಆ ಅರಿವು ಜಾಸ್ತಿ ಆಗ್ತಾ ಬರುತ್ತೆ. ಅದಾದ ಮೇಲೆ ವಯಸ್ಸಾದ ಮೇಲೆ ಅರಳೋ ಮರಳೋ ಅಂತ ಹೇಳಿ ಆ ಅರಿವು ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಇನ್ನೂ ವಯಸ್ಸಾದ ಮೇಲೆ ಎಲ್ಲ ಮರೆತು ಹೋಗ್ತಾರೆ. ಹೀಗೆ ಈ ಥರ ಆಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಅರಿವು ಮೊದಲು ಇರೋದಿಲ್ಲ, ಹುಟ್ಟುತ್ತೆ ಬೆಳೆಯುತ್ತೆ ಆಮೇಲೆ ಕಡಿಮೆ ಆಗುತ್ತೆ. ಇನ್ನು ಕೆಲವು ಸಾರಿ ಇರೋದಿಲ್ಲ, ನಾನು ನಿದ್ದೆ ಹೋದಾಗ ಅರಿವು ಇರೋದಿಲ್ಲ, ನಾನು ಕೋಮಾ ಹೋದಾಗ ಇರಲ್ಲ, ಅನಸ್ಥಿಷ್ಯ ತಗೋದಾಗ ಇರಲ್ಲ, ನನಗೇನಾದರೂ ಫಿಟ್ಸ್ ಬಂದಾಗ ಇರಲ್ಲ, ನಿದ್ದೆ ಹೋದರೆ ಇರಲ್ಲ, ಸಮಾಧಿಯಲ್ಲಿ ಇರಲ್ಲ, ಸತ್ರೆ ಇರಲ್ಲ, ಹೀಗೆಲ್ಲ ಹೇಳ್ತಾ ಇರ್ತೀವಿ. ನೋಡ್ರಿ ಯಾವ ಅರಿವು ಹೇಳ್ತಾ ಇದ್ದೀವಿ, ಇವರು ಯಾವ ಅರಿವನ್ನು ಹೇಳ್ತಾ ಇದ್ದಾರೆ ಇಷ್ಟೊತ್ತು? ಯಾರಾದರೂ ಹೇಳಿ, ಮೊದಲು ಇರಲ್ಲ, ಆಮೇಲೆ ಹುಟ್ಟುತ್ತೆ ಬೆಳೆಯುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ವಯಸ್ಸಾದ್ಮೇಲೆ ಕಡಿಮೆ ಆಗುತ್ತೆ ಮರವಾಗುತ್ತೆ, ಯಾವ ಅರಿವನ್ನು ಹೇಳ್ತಾ ಇದ್ದಾರೆ ಇವರು? ಹಲೋ ಹಲೋ, ಯಾರಾದರೂ ಹೇಳಿ. ಶರೀರ ಜೀವಾತ್ಮನ ಅರಿವು ಅಷ್ಟೇ, ಜೀವಾತ್ಮನ ಅರಿವು, ವ್ಯವಹಾರದ ಅರಿವು, ಮನಸ್ಸಿನ ಅರಿವು, ಅಂತಃಕರಣದ ಅರಿವು, ನೀವು ಏನು ಬೇಕಾದರೂ ಹೇಳಿ ಹೀಗೆ ಅಂತ ಹೇಳೋರು. ಕೆಲವರು ಏನು ಹೇಳ್ತಾರೆ, ಅರಿವೆಂಬುದು ನಮ್ಮ ಶರೀರದಲ್ಲಿ ಆಗಾಗ್ಗೆ ಹುಟ್ಟಿ ತೋರಿಕೊಳ್ಳುವ ಒಂದಾನೊಂದು ಧರ್ಮ. ನೋಡ್ರಿ ಧರ್ಮ ಅಂತ ತಗೊಂಬಂದ್ಬಿಟ್ಟಿರೋ ನಮ್ಮ ವೇದಾಂತದಲ್ಲಿ ಅರಿವಿನ ಗುಣ ಅಂತಾರೆ. ಧರ್ಮ ಅಂತಂದರೆ ಧರ್ಮ ಅಧರ್ಮ ಬದಲಾವಣೆ ಆಗ್ತಾ ಇರುತ್ತೆ ಇವರು. ಅದಕ್ಕೆ ಯಾಕೆ ಹುಟ್ಟಿದಾಗ ಮಗುವಿಗೆ ಜ್ಞಾನ ಇರಲ್ಲ, ಅರಿವಿರಲ್ಲ, ಆಮೇಲೆ ಅದು ಬೆಳೀತಾ ಬೆಳೆಯುತ್ತೆ, ಅದಾದಮೇಲೆ ಇನ್ನೂ ಯೌವನಕ್ಕೆ ಬಂದರೆ ಇನ್ನೂ ಚೆನ್ನಾಗಿ ಜ್ಞಾಪಶಕ್ತಿ, ಗ್ರಾಸ್ಪಿಂಗ್ ಪವರು, ಮೆಮರಿ ಪವರು, ಇಂಟೆಲಿಜೆನ್ಸು ಜಾಸ್ತಿ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಹಿಂಗೆಲ್ಲ ಹೇಳ್ತಾರಲ್ಲ. ಇದರಿಂದ ಅದನ್ನು ಕೆಲವರು ಏನಂತಾರೆ, ಶರೀರದಲ್ಲಿ ಆಗಾಗ ಹುಟ್ಟಿ ತೋರಿಕೊಳ್ಳುವ ಒಂದು ಆನೊಂದು ಧರ್ಮ. ಅವಾಗವಾಗ ಹುಟ್ಟುತ್ತೆ, ಕೆಲವು ಸಾರಿ ಇಲ್ದಂಗೆ ಆಗುತ್ತೆ. ಹೇಗೆ? ಈಗ ಉದಾಹರಣೆಗೆ ನಾನು ಕಾಫಿ ಕುಡಿತೀನಿ, ಟೀ ಕುಡಿತೀನಿ, ನನಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಅವಾಗ ನೀವು ಏನೇ ಕೇಳಿದ್ರು ಆನ್ಸರ್ ಮಾಡೋದಕ್ಕೂ ಅಥವಾ ಲವಲವಿಕೆಯಿಂದ ಇರುತ್ತೆ. ನೋಡಿ ನನ್ನ ಮನಸ್ಸು ಲವಲವಿಕೆಯಿಂದ ಇದೆ ಅಂತ ಹೇಳ್ತೀವಿ. ಅದೇ ನಾವು ಆಲ್ಕೋಹಾಲ್ ಕುಡಿದ್ಬಿಟ್ರೆ ಏನು ಸಿಕ್ಕಿದ್ರೆ ಅದು ಮಾತಾಡೋಕ್ಕೆ ಶುರು ಮಾಡ್ತೀವಿ. ಅನಸ್ಥೀಷ ಕೊಟ್ಬಿಟ್ರೆ
ಆವಾಗ ಏನು ಮಾತಾಡಕ್ ಬರೋದಿಲ್ಲ, ನಿದ್ದೆಗೆ ಹೋಗ್ಬಿಟ್ರೆ ಏನು ಮಾತಾಡಕ್ ಬರಲ್ಲ. ಹಿಂಗೆ ಅರಿವು ನಮ್ಮ ಶರೀರದಲ್ಲಿ ಆಗಾಗ ಹುಟ್ಟೋದು ಬೆಳೆಯೋದು, ಇದು ಒಂದು ಧರ್ಮ ಅಂತ ಹೇಳ್ಬಿಟ್ಟವರು ಇದ್ರು. ಆದರೆ ವಿಚಾರ ಶಕ್ತಿ ಪ್ರಬಲವಾದಾಗ ಅರಿವಿಲ್ದಿದ್ರೆ ಯಾವುದೊಂದು ಕಾಣಿಸದಾದ್ದರಿಂದ ಯಾವುದೋ ಒಂದು ಅರಿವು ಸ್ವತಂತ್ರವಾಗಿರಬೇಕು ಎನ್ನಿಸುತ್ತದೆ. ಹೀಗೆ ಮನುಷ್ಯನಿಗೆ ಸಹಜವಾಗಿ ಹೊಳೆಯುವ ಎರಡು ಅಭಿಪ್ರಾಯಗಳನ್ನು ತತ್ವಚಿಂತಕರು ಬಲಪಡಿಸಿ ಇದಕ್ಕೆ ಶಾಸ್ತ್ರದ ಬೆಂಬಲ ಕೊಟ್ಟಿದ್ದಾರೆ. ಕೆಲವರು ಏನು ಹೇಳ್ತಾರೆ, ಅರಿವನ್ನೋದು ನಮ್ಮ ಶರೀರದಲ್ಲಿ ಈ ಥರ ಆಗಾಗ ಹುಟ್ಟೋದು, ಬದಲಾವಣೆ ಆಗೋದು, ಜಾಸ್ತಿ ಆಗೋದು, ಕಡಿಮೆ ಆಗೋದು ಅಂತ. ಆದರೆ ವಿಚಾರ ಶಕ್ತಿ ಪ್ರಬಲವಾದಾಗ ಅರಿವು ಇಲ್ಲದಿದ್ದರೆ ಯಾವುದೊಂದು ಕಾಣಿಸದೇ ಇರೋದರಿಂದ ಯಾವುದೊಂದು ಅರಿವು ಸ್ವತಂತ್ರವಾಗಿರಬೇಕು ಎನ್ನಿಸುತ್ತದೆ. ಅವಾಗ ಇನ್ನು ಕೆಲವರು ಏನು ಹೇಳ್ತಾರೆ, ಅರಿವನ್ನೋದು ಒಂದು ಸ್ವತಂತ್ರವಾಗಿರಬೇಕು, ಅದು ಹಾಗೆಲ್ಲ ನಮ್ಮ ಒಳಗಡೆ ಇದ್ದು ಹೆಚ್ಚು ಕಡಿಮೆ ಆಗೋದಲ್ಲ ಅಂತ ಹೇಳೋರು ಕೆಲವರು ಆ ಥರನೂ ಇದ್ದಾರೆ ಅಂತಾರೆ. ಹೀಗೆ ಮನುಷ್ಯ ಇದಕ್ಕೆ ಆ ಶಾಸ್ತ್ರದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎರಡು ನಮ್ಗೆ ಇದ್ದೇ ಇದೆ ಜನಗಳಲ್ಲಿ, ಪ್ರಪಂಚದಲ್ಲಿ ಒಂದು ಅರಿವು ಏಜ್ ಆಗ್ತಿದ್ದಂಗೆ ಚೇಂಜ್ ಆಗುತ್ತಲ್ಲ, ಹೆಚ್ಚು ಕಮ್ಮಿ ಆಗುತ್ತಲ್ವಾ, ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು. ಹೌದು ಹೌದು, ಯಾವ ಅರಿವು ಚೇಂಜ್ ಆಗೋದು ಬದಲಾವಣೆ ಆಗೋದು, ಸರಿ ಯಾವ ಅರಿವು ಬುದ್ಧಿನಲ್ಲಿ ಯಾ ಅದನ್ನ ಏನು ಅರಿವು ಅಂತ ಅನ್ಬೋದು. ಇಲ್ಲಿ ನಾವು ಅರಿವಿನಲ್ಲಿ ಎರಡು ಇಟ್ಕೋಣ, ಒಂದು ಹತ್ತೊಂಬತ್ತು ಮುಖಗಳ ಅರಿವು ವ್ಯವಹಾರಿಕ ಅರಿವು, ಇನ್ನೊಂದು ಇದು ಯಾವುದು ಅಲ್ಲದೆ ಪಾರಮಾರ್ಥಿಕ ಅರಿವು. ಎರಡನ್ನು ಅರಿವು ಅಂತಾನೆ ಕರಿತೀವಿ. ಇವೆರಡರಲ್ಲಿ ನೀವು ಗೋಪಾಲ್ ಅವರು ಹೇಳಿದ್ದು ಯಾವ ಅರಿವು? ವ್ಯವಹಾರಿಕ ಅಷ್ಟೇ, ಹಂಗಿಟ್ಕೋಬೇಕು. ಹತ್ತೊಂಬತ್ತು ಮುಖಗಳು ಒಳಗಡೆನೆ ಇರುತ್ತೆ, ಇನ್ಸ್ಟ್ರೂಮೆಂಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗೋದು, ಅದನ್ನೇ ಹೇಳೋದು. ಕೆಲವರು ಏನು ಹೇಳ್ತಾರೆ, ನಮ್ಮ ದೇಹದಲ್ಲಿ ಇದು ನಮ್ಮ ದೇಹದ ಧರ್ಮ, ನಮ್ಮ ದೇಹದಲ್ಲಿ ಹುಟ್ಟುತ್ತೆ ಬೆಳೆಯುತ್ತೆ, ಕೆಲವರು ಜಾಸ್ತಿ ಆಗುತ್ತೆ, ಕೆಲವರು ಕಡಿಮೆ ಆಗುತ್ತೆ, ಕೆಲವರು ಹುಟ್ಟಿದಾಗಲೇ ಇಂಟೆಲಿಜೆನ್ಸ್ ಕಡಿಮೆ, ಹಿಂಗೆ ಏನು ಬೇಕಾದರೂ ಹೇಳಿ ನೀವು, ಇದು ಕೆಲವರು ಹೇಳೋದು ಈ ಥರ. ಆದ್ದರಿಂದ ತತ್ವಶಾಸ್ತ್ರಜ್ಞರು ಈ ವಿಷಯದಲ್ಲಿ ಮುಖ್ಯವಾಗಿ ಎರಡು ತಂಡಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಮೊದಲನೇದು ಅದರಲ್ಲಿ ವಿಷಯದ ಸಂಬಂಧದಿಂದ ಹೇಗೋ ಅರಿವು ಉಂಟಾಗುವವೆಂಬ ವಾದ ಮಾಡೋರು, ಇವರು ರಿಯಲಿಸ್ಟಿಕ್ ಅಂತಾರೆ. ಅಂದರೆ ನಮಗೆ ಪ್ರಪಂಚದಲ್ಲಿ ವಸ್ತುಗಳು, ಇವಾಗ ಫಾರ್ ಎಕ್ಸಾಂಪಲ್ ಕಲ್ಲಿನ ಬಂಡೆ ಇದೆ, ಅದರಲ್ಲೇನು ಅರಿವಿರಲ್ಲ, ಮತ್ತು ಅರಿವು ಎಲ್ಲಿರಬೇಕು? ನನ್ನ ಕಣ್ಣು ನೋಡುವ ನನ್ನ ಕಣ್ಣಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು. ಆದ್ದರಿಂದ ಅರಿವು ವಿಷಯದ ಸಂಬಂಧದಿಂದ ಹೇಗೋ ಅರಿವು ಉಂಟಾಗುತ್ತೆ ಅಂತ ಹೇಳಬಹುದು. ಅಂದ್ರೆ ಅರಿವು ಅಂತಃಕರಣ ಸಂಬಂಧಪಟ್ಟಿರುತ್ತಾನೆ. ಹೌದು, ಈಗ ಏನ್ ಹೇಳ್ತಾರೆ, ಇಲ್ಲಿ ಎರಡು ಪಂಗಡದವರು ಮಾಡ್ತಾ ಇದ್ದಾರೆ. ಒಂದು ರಿಯಲಿಸ್ಟಿಕ್ ಅಂತ, ಅವ್ರೇನು ಹೇಳದೇನು, ವಸ್ತುಗಳಲ್ಲಿ ಏನು ಅರಿವಿದೆ ಅಂತ, ಕಲ್ಲಿನ ಬಂಡೆಯಲ್ಲಿ ಏನು ಅರಿವಿದೆ ಅಂತ ಹೇಳಲ್ಲ, ಆದರೆ ಅದರ ಮೇಲೆ ಬೆಳಕು ಬಿದ್ದು ಕಣ್ಣಿಗೆ ಹೋಗಿ ನಮಗೆ ಅದರ ವಸ್ತು ಇದೆ ಅಂತ ಗೊತ್ತಾಗೋದ್ರಿಂದ ಅರಿವು ಎಲ್ಲಿದೆ ಅಂತಾಯಿತು, ನಮ್ಮ ಮನಸ್ಸೊಳಗೆ ಎಲ್ಲೋ ಇದೆ ಅಂತ. ಇನ್ನು ಸ್ವಲ್ಪ ಆ ವಸ್ತುನೇ ಎಲ್ಲೇನಿಲ್ಲ ಅಂತಲೂ ಹೇಳ್ತಾರೆ ಅವರು. ಕೊನೆಗೆ ಕೆಲವರು ಏನು ಹೇಳ್ತಾರೆ, ವಸ್ತುಗಳಲ್ಲೇ ಅರಿವಿದೆ ಅಂತಲೂ ಹೇಳೋರು ಇದ್ದಾರೆ, ಆ ಥರ ಹೇಳೋರು ಒಬ್ಬರು. ಇನ್ನು ಕೆಲವರು ಏನು ಹೇಳ್ತಾರೆ, ಹಂಗೆಲ್ಲ ಏನಿಲ್ಲ ರೀ, ಅರಿವು ನಮ್ಮಲ್ಲಿ ಸ್ವತಂತ್ರ ತೋರ್ಕೊಳ್ಳುವ ಒಂದು ತತ್ವ ಅಂತಾರೆ. ಅದೇ ಮೂಲವಾಗಿ ನಾವು ಭೌತಿಕ ವಸ್ತುವಿನ ತಿಳುವಳಿಕೆಯನ್ನು ಸಂಪಾದಿಸ್ಕೊಳ್ಳೋದು ವಾದಿಸುವುದು. ಇವರು ಐಡಿಯಲಿಸ್ಟಿಕ್ ಅಂತ ಹೇಳ್ತಾರೆ. ಈ ಅವ್ರು ಏನು ಹೇಳ್ತಾರೆ ಅಂದರೆ, ಅರಿವು ಎಲ್ಲಿದೆ, ಈ ವಸ್ತು ಇದೆ. ಈಗ ಫಾರ್ ಎಕ್ಸಾಂಪಲ್ ಪಾರಮಾರ್ಥಿಕ ಅರಿವು ಎಲ್ಲ ಕಡೆನೂ ವ್ಯಾಪಿಸಿರುತ್ತಲ್ವಾ? ಅಲ್ಲಲ್ಲ, ಇವಾಗ ಒಂದು ನಿಮಿಷ, ನೀವು ಪಾರಮಾರ್ಥಿಕ ಅರಿವು ತಗೊಂಡ್ಬರ್ಬೇಡಿ, ಅದ್ರ ವಿಚಾರ ಇವಾಗ ಮಾಡೋದೇ ಇಲ್ಲ. ಇಲ್ಲಿ ಮಾಡೋದೆಲ್ಲ ಆ ಹತ್ತೊಂಬತ್ತು ಮುಖಗಳಿಗೆ ಇರೋದನ್ನೇ ಮಾಡ್ತಾರೆ. ಆಮೇಲೆ ಇದು ಯಾವುದು ನೀವು ಬಂದಿರಲಿಲ್ಲ, ಅದಕ್ಕೆ ಪಾಪ ನಿಮಗಿದು ಗೊತ್ತಾಗಲಿಲ್ಲ. ಆದ್ದರಿಂದ ಇದು ಇವರು ಏನೇನು ಹೇಳ್ತಾರೋ ಆತ್ಮನ ಅರಿವು ಅಲ್ಲವೇ ಅಲ್ಲ, ಎಲ್ಲ ಇದು ಹೊರಗಡೆ ವ್ಯವಹಾರದಲ್ಲಿರೋ ಅರಿವನ್ನೇ ಹೇಳ್ತಾರೆ. ಇಲ್ಲಿ ಎರಡು ಪಂಗಡದವರು ಇದ್ದಾರೆ,
ಒಬ್ರು ರಿಯಲಿಸ್ಟಿಕ್, ಇನ್ನೊಬ್ರು ಐಡಿಯಲಿಸ್ಟಿಕ್. ಇವರು ರಿಯಲಿಸ್ಟಿಕ್ ಯಾರಪ್ಪ ಅಂತಂದ್ರೆ ಚಾರ್ವಾಕರು, ತಾರ್ಕಿಕರು. ತಾರ್ಕಿಕರು ಅಂದ್ರೆ ಗೊತ್ತಲ್ಲ, ವೈಶೇಷಿಕರು ಮತ್ತೆ ಇವರು ಇವರೆಲ್ಲ ವೈಶೇಷಿಕರು, ನೈಯಾಯಿಕರು, ಇವರೆಲ್ಲ ತಾರ್ಕಿಕರು ಅಂತ. ಮತ್ತು ಈಗಿನ ಭೌತಿಕ ಶಾಸ್ತ್ರಜ್ಞರು, ಸೈಂಟಿಸ್ಟ್ಗಳು ಈ ಜಾತಿಗೆ ಸೇರ್ಕೊತಾರೆ. ಮತ್ತು ಇವರು ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲರೂ ಇದಕ್ಕೆ ಸೇರ್ಕೊಳ್ಳೋರು. ಏನಂತ, ಚಾರ್ವಾಕರು. ಚಾರ್ವಾಕರು ಅಂದರೆ ಏನು ಸ್ವಾಮಿ, ಶರೀರ ಸತ್ಯ ಮಜಾ ಮಾಡಾಕ್ಬಿಡಿ, ಮತ್ತು ನಿಮ್ಮ ಆತ್ಮ ಗೀತ್ಮ ಈಶ್ವರ ದೇವರು ಕರ್ಮ ಥಿಯರಿ ಎಲ್ಲ ಬರೀ ಸುಳ್ಳು ಸ್ವಾಮಿ ಅನ್ನೋರು ಇವರು ಚಾರ್ವಾಕರು. ಅಥವಾ ಅವ್ರನ್ನ ಲೋಕಾಯುತರು ಅಂತಲೂ ಕರೀತಾರೆ. ಅಂದರೆ ಲೋಕದ ಜನಗಳು ಅಥವಾ ರಾಕ್ಷಸರು. ಹೇಳಬೇಕು ಅಂದ್ರೆ ನಾವೆಲ್ಲ ಚಾರ್ವಾಕರೇ, ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ಮಾತಾಡ್ಬೋದು ದೇವ್ರ ವಿಚಾರ, ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ಯಾಕೆಂದರೆ ಇವಾಗ ಧರ್ಮ ಒಂದು ಕಾಲ ಮೇಲೆ ನಿಂತಿದೆ. ಅದಕ್ಕೆ ಹೇಳೋದು, ನಾವು ಧರ್ಮದ ವಿಚಾರ ಬೇಕಾದಷ್ಟು ಮಾತಾಡ್ತೀವಿ, ಪ್ರವಚನಗಳು ಮಾಡ್ತೀವಿ, ಪುಸ್ತಕಗಳು ಬರೀತೀವಿ, ನಡ್ಕೊಳ್ಳೋದು ಮಾತ್ರ ಮೋಸ ವಂಚನೆ ಕಪಟ ಹಂಗಾಗ್ಬಿಟ್ಟಿರುತ್ತೆ. ಅದರಿಂದ ಅದು ಉಪಯೋಗ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಒಂದರ್ಥದಲ್ಲಿ ಚಾರ್ವಾಕರೇ ಅಂತ ಅಂದ್ಬಿಡುತ್ತ. ಎಲ್ಲೋ ಒಬ್ಬೊಬ್ರು ಇರ್ತಾರೆ ಮಹಾತ್ಮರು, ಎಲ್ಲ ಜಾತಿಗಳಲ್ಲೂ ಇರ್ತಾರೆ. ನಮ್ಮ ಮನೆಗೆ ಪ್ಲಂಬರ್ನ ಕರೆಸಿದ್ದೆ, 6 ದಿನ ಕೆಲಸ ಮಾಡಿದ್ರು. ಪಾಪ ತುಂಬ ಒಳ್ಳೆಯವನು, ನನಗೆ ಗೊತ್ತಿಲ್ಲ, ಈ ಸರಿನೇ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ಅವನು ಮೊದಲೇ ಹೇಳಿಬಿಟ್ಟ, ಸ್ವಾಮಿ ಅವನು ಪ್ಲಮ್ಮರ್, ಆದರೆ ಎಲ್ಲ ಕೆಲಸನೂ ತುಂಬ ಎಲ್ಲರೂ ಮಾಡ್ತಾನೆ. ಆಲ್ಮೋಸ್ಟ್ ಪ್ಲಮ್ಮರ್ ಕೆಲಸ ಮಾಡ್ತಾನೆ, ಆಮೇಲೆ ಗಾರೆ ಕೆಲಸ ಮಾಡ್ತಾನೆ, ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ. ಬಟ್ ತುಂಬ ನಿಯತ್ ಮನುಷ್ಯ. ಬಂದಾಗಲಿಂದ ಅವನ ಬಾಯಿನಲ್ಲಿ ಶಿವ 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 ಅಂತ ಇದ್ದ. ಅವನು ಯಾರ ಜಾತಿ ಅಂತ ಕೇಳಲಿಲ್ಲ ನಾನು. ನೋಡ್ರಿ, ಅವನು ಬರೀ ಇಂಜಿನಿಯರ್, ಒಂದು ಸಣ್ಣ ಕೆಲಸ ಮಾಡೋದಕ್ಕೆ 15,000 ಕೇಳಿದ್ದ. ಅವನು ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು, ಅಷ್ಟೊಂದು ದುಡ್ಡು ಆಗಲಿಲ್ಲ. ಅವನು ಹೇಳಿದ್ದು ನನಗೆ 1,100 ರೂಪಾಯಿ ಕೊಡಬೇಕು ಒಂದು ದಿನದ ಕೂಲಿ. ಪಾಪ ಅವನು 9 ಗಂಟೆಗೆ ಬಂದರೆ ಸಾಯಂಕಾಲ 5:30 ಮಾಡ್ತಾನೆ. ಅವನು ಊಟಕ್ಕೂ ಹೋಗಲ್ಲ. ಅವನು ಪಾಪ ಮಧ್ಯದಲ್ಲಿ 1-2 ಸಾರಿ ಕಾಫಿ ಕೊಟ್ಟರೆ ಕುಡಿತಾನೆ, ಎಲ್ಲಿಗೂ ಹೋಗಲ್ಲ, ಒಂದು ಟೈಮ್ ವೇಸ್ಟ್ ಮಾಡಲ್ಲ, ಒಬ್ಬ ಅಸಿಸ್ಟೆಂಟ್ನ ಇಟ್ಕೊಳ್ಳಲ್ಲ, ಯಾರ್ಯಾರನ್ನು ಇಟ್ಕೊಳ್ಳಲ್ಲ, 1 ನಿಮಿಷ ವೇಸ್ಟ್ ಮಾಡ್ದಂಗೆ ಮಾಡ್ತಾನೆ. 1,100 ರೂಪಾಯಿ ಕೊನೆ ಊಟಕ್ಕೂ ಹೋಗಲ್ಲ ಅವನು. ಆ ಥರ ಮಾಡ್ದ ಅವನು. ಪಾಪ ಎಷ್ಟು ಕೆಲಸ ಮಾಡ್ದ. ಕೊನೆಗೆ ನಿಮ್ಗೇನೋ ಸಾಮಾನು ಬೇಕಾ, ದುಡ್ಡು ಕೊಡ್ರಿ, ಹೋಗ್ತಾನೆ ತರ್ತಾನೆ, ಎಲ್ಲ ಲೆಕ್ಕ ಕ್ಲೀನಾಗಿ ಇಟ್ಕೊತಾನೆ, 1 ಪೈಸ ಮುಟ್ಟಿರಲ್ಲ. ಸ್ವಾಮಿ ನೀವು ಕೊಟ್ಟಿರೋದ್ರಲ್ಲಿ ಇಲ್ಲಿವರೆಗೂ ನನಗೆ 30-40 ರೂಪಾಯಿ ಏನೋ ಮಿಕ್ಕಿದೆ, ಅಥವಾ 50 ರೂಪಾಯಿ ಏನೋ ಹೇಳ್ದ. ಆಯಿತು ಹಾಗೆ ಇಟ್ಕೊತಂದ್ವಿ. ಎಲ್ಲ ಲೆಕ್ಕ ಹಾಕಿದ್ರೆ ಅವನಿಗೆ 6 ದಿವಸ ಏನೋ ಕೆಲಸ ಮಾಡಿದ್ದ, 6,600 ರೂಪಾಯಿ ಕೊಡಬೇಕಾಗಿತ್ತು. ಪಾಪ ಅವನು, ನೀವು ಏನು ಕೊಡ್ತಿರೋ ಕೊಡಿ ಸ್ವಾಮಿ ಅಂತ ಅಂದ. ಒಂದು ಕಿಚನ್ನಲ್ಲಿ ಒಂದು ಬೇಸನ್ ಫಿಟ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಇಟ್ಕೆ ಮಣ್ಣು ಸಿಮೆಂಟ್ ಅವನೇ ಎಲ್ಲ ಕೊಂಡ್ಕೊಂಡ್ಬಂದು ದುಡ್ಡು ಕೊಡ್ತಾ ಇದ್ವಿ. ಅವನ ಕೂಲಿ ಮಾತ್ರ 1,100. ಪಾಪ ಎಲ್ಲ ಮಾಡ್ದ, ಎಲ್ಲ ಮಾಡಿ ಎಲ್ಲ ಮಾಡಿ ಕೊನೆಗೆ ಅವನು, ನೀವೇನು ಕೊಡ್ತಿರೋ ಕೊಡಿ ಸ್ವಾಮಿ ಅಂತ ಅಂದ. ಸರಿ ಅಂದ್ಬಿಟ್ಟು ನಾವು ಅವನಿಗೆ ಎಷ್ಟು ಕೊಟ್ವಿ, 8,000 ಕೊಟ್ವಿ. ಅವನ ಪ್ರಕಾರ 6,600. ಸೊ ಅವನು ಕೊಟ್ಟಿದ ತಕ್ಷಣ, ನೋಡ್ರಿ ಆ ನಿಯತ್ ನೋಡ್ರಿ, ಸ್ವಾಮಿ ಈ ದುಡ್ಡು ಬೇಡ ನನಗೆ, ನೀವು 2,000 ಜಾಸ್ತಿ ಕೊಟ್ಬಿಡ್ತಾ ಇದ್ದೀರ, ತಗೊಳ್ಳಿ. ನನಗಿಷ್ಟೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ನಂದು 6,600 ಆಯಿತು, ಏನೋ ಕೊಡಿ ಅಂದರೆ ಒಂದು 400 ರೂಪಾಯಿ ನಾನು ನೀವು ಕೊಡ್ತೀರೇನೋ ಅಂದ್ಕೊಂಡಿದ್ದೆ, ನೀವು ನೋಡಿದ್ರೆ 8,000 ಕೊಟ್ಟಿದ್ದೀರ, ಬೇಡ ಬೇಡ ತಗೊಳ್ಳಿ ತಗೊಳ್ಳಿ ಅಂತಂದ. ನೋಡ್ರಿ ಅವ್ನು ನಮಗೆ ಬಿಟ್ಟರೆ ಹೇಗೆ ಕೊಡ್ತೀವಿ, ನಿಜವಾಗ್ಲೂ ನಾವು ದೇವ್ರಿಗೆ ಬಿಟ್ಟರೆ ಹೀಗೇ ಆಗೋದು. ನಾವು ದೇವ್ರಿಗೆ ಬಿಡೋದಿಲ್ಲ, ನಾವು ಚೌಕಾಸಿ ಮಾಡೋಕ್ಕೆ ಹೋಗ್ತೀವಿ. ನಾನು ಯಾಕೆ ಹೇಳಿದೆ ಅಂತಂದರೆ, ಕೊನೆಗೂ ಅವನು ಬೇಡ ಅಂತಾನೆ. ಅವನು, ಏ ಬೇಡಪ್ಪ ನಾವು ಸಂತೋಷವಾಗಿ ಕೊಡ್ತಾ ಇದ್ದೀವಿ. ಸ್ವಾಮಿ ನೀವು ಸಂತೋಷವಾಗಿ ಕೊಟ್ಟರೆ ತೊಗೊತೀನಿ, ನಾನು ನಿಜವಾಗ್ಲೂ ನನ್ನ ಅಷ್ಟೊಂದು ಕೆಲಸ ನಾನು ಮಾಡಿಲ್ಲ ಅಂತಾನೆ. ಅವನು ಯಾಕೆ ಹೇಳಿದೆ ಅಂತಂದರೆ, ನಿಯತ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಅದೇನು ಒಳ್ಳೆ ಕೆಲಸ ಮಾಡೋದು ಆಶ್ರಮದಲ್ಲೇ ಇರುತ್ತೆ ಅಂತಾರೆ, ಆಶ್ರಮದಲ್ಲೇ ಸಿಗೋಲ್ಲ ನಿಯತ್ ಕೆಲಸಗಳು. ನಿಯತ್ ನಾವು ಸಿಗೋದಿಲ್ಲ ಹೇಳಬೇಕು ಅಂತಂದರೆ, ದೇವಸ್ಥಾನಗಳು ಆಶ್ರಮಗಳು ಹೇಳಬೇಕು ಅಂದರೆ ಅಲ್ಲೇ ಮೋಸ ವಂಚನೆ ಕಪಟ ಎಲ್ಲ ನಡೀತಾ ಇರುತ್ತಲ್ಲಿ. ಇರಲಿ, ಯಾಕೆ ಹೇಳಿದೆ ಅಂತಂತಂದರೆ, ಹೀಗೆ ನಾವೆಲ್ಲ ತುಂಬ ಚಾರ್ವಾಕರಾಗ್ಬಿಟ್ಟಿದ್ದೀವಿ ಅಂತ. ಆ ಥರ ಕೆಲವರು ಅವರೇನು ಹೇಳ್ತಾರೆ, ಸ್ವಾಮಿ ಈಗ ಅವ್ರನ್ನ ಬಿಡಿ. ಇನ್ನು ಇನ್ನೊಂದು ಪಂಗಡ ಇದ್ದಾರೆ ಬುದ್ಧಿಸಮ್ನವರು, ಅವರೇನು ಹೇಳ್ತಾರೆ ಗೊತ್ತಾ, ಸ್ವಾಮಿ ಈ ಅರಿವು ಅಂತನ್ನೋದು ಅವ್ರ ಪ್ರಕಾರ
ನಮ್ಮಲ್ಲಿ ಸ್ವತಂತ್ರವಾಗಿ ತೋರಿಕೊಳ್ಳುವ ಒಂದು ತತ್ವ ಅಂತಾರೆ. ಸ್ವತಂತ್ರವಾಗಿ ತೋರ್ಪಡುತ್ತೆ ಅಂತ. ಅವ್ರು ಎಲ್ಲಿವರೆಗೂ ಬರ್ತಾರೆ? ಮನಸ್ಸುವರೆಗೂ ಬರ್ತಾರೆ. ಅವ್ರೇನು ಹೇಳ್ತಾರೆ, ಸ್ವಾಮಿ ಯಾವುದರಲ್ಲೂ ಆತ್ಮ ಗೀತ್ಮ ಶರೀರ ದೇವರು ಗೀವರು ದಿಂಡ್ರು ಏನೇ ಇಲ್ಲ, ವಸ್ತುವಿನಲ್ಲೇ ಅರಿವಿರುತ್ತೆ ಅಂತಾರೆ ಅವರು. ಆ ಥರ ಹೇಳಿದವರು ಮೊದಲನೇ ಪಂಗಡದವರು, ರಾಕ್ಷಸರು ಚಾರ್ವಾಕರು ತಾರ್ಕಿಕರು ಭೌತಿ ತಾರ್ಕಿಕರು ಹಂಗೇನು ಹೇಳಲ್ಲ, ಅವ್ರು ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಹಾಗೆ ಈಗ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ, ನನಗೊಂದು ವಸ್ತು ಜ್ಞಾನ ಆಯಿತು ಅಂದರೆ ಹೇಗಾಗುತ್ತೆ ಅಂತ ಹೇಳ್ತಾರೆ. ಸ್ವಾಮಿ, ಒಂದು ವಸ್ತು ಅಲ್ಲಿರಬೇಕು, ಅದರ ಮೇಲೆ ಬೆಳಕು ಬೀಳಬೇಕು. ಆ ವಸ್ತು ಇಲ್ಲದೆ ನಿಮ್ಗೇನು ಕಾಣುತ್ತೆ? ವಸ್ತು ಇರಬೇಕು, ಅದರ ಮೇಲೆ ಬೆಳಕು ಬೀಳಬೇಕು, ನಿಮ್ಮ ಕಣ್ಣು ಚೆನ್ನಾಗಿರಬೇಕು. ಆ ಬೆಳಕಿದ್ದ ಕತ್ಲಲ್ಲಿ ನಿಮ್ಮ ಕಣ್ಣು ವಸ್ತು ಇದ್ದರೂ ಕಾಣೋದಿಲ್ಲ, ಅದಕ್ಕೆ ಬೆಳಕಿರಬೇಕು. ಆ ವಸ್ತು ನಿಮಗೆ ಕಣ್ಣು ಮುಖಾಂತರ ಹೋಗಬೇಕಾದ್ರೆ ಅದು ವಸ್ತು ಕಣ್ಣಿನ ಮುಖಾಂತರ ಹೋಗಿ ನರದಿಂದ ಬ್ರೈನ್ಗೆ ಹೋಗುತ್ತೆ. ಅಲ್ಲಿ ಒಂದು ಗ್ರೇ ಮ್ಯಾಟರ್ ಅಂತ ಇರುತ್ತೆ, ಒಂದು ಬೆಣ್ಣೆ ಅಂತ ಒಂದು ಪದರ ಇರುತ್ತೆ ಆ ಬ್ರೈನ್ ಮೇಲೆ. ಅಲ್ಲಿ ಹೋಗಿದ್ದೆ ಐ ಸೆಂಟರ್ ಅಂತ ಒಂದಿರುತ್ತೆ. ಅದಕ್ಕೆ ಇಯರ್ ಸೆಂಟರ್, ಐ ಸೆಂಟರ್, ಸ್ಮೆಲ್ ಸೆಂಟರ್, ಮತ್ತು ಟೇಸ್ಟ್ ಸೆಂಟರ್, ಕೈಗೊಂದು ಸೆಂಟರು, ಕಾಲ್ಗೊಂದು ಸೆಂಟರು, ಹೀಗೆಲ್ಲ ಪ್ರತಿಯೊಂದಕ್ಕೂ ಸೆಂಟರ್ಸ್ ಇರುತ್ತದೆ ಅದು ಬ್ರೈನ್ನಲ್ಲಿ. ಅಲ್ಲಿ ಅದು ಆಕ್ಟಿವೇಟ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ನಿಮ್ಗೆ ಆ ವಸ್ತು ಜ್ಞಾನ ಆಗುತ್ತೆ ಅಂತ ಹೇಳಿದ್ರು. ಇವರೆಲ್ಲ ಭೌತಿಕನವರು. ಇವರೇನು ಹೇಳ್ತಾರೆ ಬುದ್ಧಿಸಮ್ನವರು, ಬರೀ ಬ್ರೈನಲ್ಲೇ ಕೂತ್ಕೊಂಡ್ಬಿಡಿ, ಕೂತ್ಕೋಬೇಡಿ, ಅದಕ್ಕಿಂತ ಹಿಂದೆಗಡೆ ಒಂದು ಮನಸ್ಸನ್ನದಿದೆ, ಮನಸ್ಸಿನಲ್ಲಿ ಅರಿವಿರುತ್ತೆ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಈ ಬುದ್ಧಿಸಮ್ನವರು ಎರಡನೇವರು, ಇವ್ರನ್ನ ಐಡಿಯಲಿಸ್ಟಿಕ್ ಅಂತ ಹೇಳ್ತಾರೆ. ಇವರು ಹೇಳೋದು ಇಷ್ಟು, ಇಲ್ಲಿಗೆ ನಿಲ್ಲಿಸೋಣ, ನಾಳೆ ಕಂಟಿನ್ಯೂ ಮಾಡೋಣ. ಅಲ್ಲಿ ಏನಾಯಿತು, ಇವಾಗ ನಾವು ಏನು ಹೇಳ್ತೀವೋ ನಮ್ಮ ವೇದಾಂತದ ಆತ್ಮನ ಅರಿವು ಅಲ್ಲ. ಫಸ್ಟ್ ಅದನ್ನು ತೆಗೆದಿಟ್ಬಿಡಿ. ಹೊರಗಡೆ ದೃಷ್ಟಿಯಿಂದ ಅರಿವನ್ನು ಏನೇನು ಹೇಳ್ತಾರೋ ಅದನ್ನೇ ಚಿಂತನೆ ಮಾಡ್ತಾರೆ. ಹೇಗೆ ನಾವು ಇರುವಾಗ ಮಾಡುವಾಗ ನಿಜವಾಗ್ಲೂ ಒಂದು ವಸ್ತು ಇದೆ ಅಂದರೆ ಹೇಗಿದೆ ಅಂತೀವಿ ಅಂತ ಹೇಳಿ ಪ್ರಾತಿಭಾಸಿಕ ಇರುವನ್ನು ಹೇಳಿ ವ್ಯವಹಾರಿಕ ಇರುವನ್ನು ತೋರಿಸಿ ಅವು ಯಾವುದೂ ನಿಜವಾದ ಇರುವಲ್ಲ, ವಸ್ತು ಇರೋದಲ್ಲ. ಯಾಕೆಂದರೆ ಅದು ಎಚ್ಚರ ಬರಲ್ಲ, ಎಚ್ಚರದಲ್ಲಿ ಇರೋದು, ಕನಸು ಬರಲ್ಲ, ಕನಸಿನಲ್ಲಿ ಇರೋದು, ನಿದ್ದೆಗೆ ಬರಲ್ಲ, ಮತ್ತು ಇವೆರಡು ನಿದ್ದೆಗೆ ಬರಲ್ಲ, ಹಿಂಗೆಲ್ಲ ಹೇಳಿ ಕೊನೆಗೆ ಆ ಆತ್ಮನ ಇರುವನ್ನೇ ಇರುವು ಅಂತ ಹೇಗೆ ಪ್ರೂವ್ ಮಾಡಿದ್ರೋ ಹಾಗೆ ಇವರು ಅರಿವು ಅಂದರೆ ಕೆಲವರು ವಸ್ತುಗಳಲ್ಲೇ ಇರುತ್ತೆ ಅಂತ ಕೆಲವರು ಯಾರು ಚಾರ್ವಾಕರು ತಾರ್ಕಿಕರು ಸೈಂಟಿಸ್ಟ್ಗಳು ಮತ್ತು ಇವರೆಲ್ಲ ಮತ್ತು ಈ ವೆಸ್ಟರ್ನ್ ಫಿಲಾಸಫರ್ಸ್ ಇವರೆಲ್ಲ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಇನ್ನು ನಮ್ಮ ಬುದ್ಧಿಸಮ್ನವರು ಇನ್ನು ಸ್ವಲ್ಪ ಹಿಂದಕ್ಕೆ ಬರ್ತಾರೆ, ಬಂದು ಏನು ಹೇಳ್ತಾರೆ, ಮನಸ್ಸಿನಲ್ಲಿರುತ್ತೆ ಅರಿವು ಅಂತಾರೆ. ಹೋಗಲಿ, ಆ ಮನಸ್ಸಿನಲ್ಲಿರೋ ಅರಿವನಾದರೂ ನೀವು ಸತ್ಯ ಅಂತ ಹೇಳ್ತೀರಾ ಅಂದರೆ ಒಪ್ಕೊಳ್ಳಲ್ಲ ಅವರು. ಯಾಕೆ, ಅವರು ಶೂನ್ಯವಾದಿಗಳು, ಅಲ್ಲಿಗೆ ಅದನ್ನು ಹೇಳೋದೇ ಇಲ್ಲ ಅವರು. ಅಲ್ಲಿಗೆ ಕೊನೆಗೆ ಅವರು ಇಲ್ಲಿ ಇಷ್ಟು ಹೇಳ್ತಾರೆ, ಈ ಎರಡು ಇಟ್ಕೊಳ್ಳಿ, ಒಬ್ಬರು ರಿಯಲಿಸ್ಟಿಕ್ಕು ಒಬ್ಬರು ಐಡಿಯಲಿಸ್ಟಿಕ್, ಹೆಸರುಗಳು ನಮಗೆ ಬೇಡ, ಒಟ್ಟಿನಲ್ಲಿ ಇಷ್ಟು ನಾವು ತಿಳ್ಕೊಳ್ಳೋಣ. ನಾಳೆ ಇದನ್ನಿನ್ನೂ ಸ್ವಲ್ಪ ಚಿಂತನೆ ಮಾಡೋಣ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಪ್ರಶ್ನೆ ಇದ್ದವ್ರು ಕೇಳು.